ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಮುಖ್ಯವಾದ ವಿಚಾರದ ಬಗ್ಗೆ ನಿಮಗೆ ಅನೇಕ ಮಾಹಿತಿಗಳನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸ್ನಾಯು ಮತ್ತು ಗಂಟಿನ ತೊಂದರೆ ಇದರ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೇವೆ ಯಾವ ಕಾರಣದಿಂದ ಸ್ನಾಯು ಮತ್ತು ಗಂಟಿನ ತೊಂದರೆಗಳು ಉಂಟಾಗ್ತದೆ ಇದರ ಲಕ್ಷಣಗಳು ಏನು ಮತ್ತೆ ಇದಕ್ಕಿರುವಂತಹ ಚಿಕಿತ್ಸೆ ಇದನ್ನು ನಾವು ಹೇಗೆ ತಡೆಗಟ್ಟಬಹುದು ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಫಿಸಿಯೋಥೆರಪಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ರಾಜೇಶ್ ನಾವ್ಡ ಅವರು ಮೊದಲನದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಾವು ಈ ಆರೋಗ್ಯ ಚಿಂತನಾ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಮುಖ್ಯವಾಗಿ ಸ್ನಾಯು ಮತ್ತೆ ಗಂಟುಗಳ ತೊಂದರೆ ಸೊ ಇದನ್ನು ಇದರ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ಇದರ ವ್ಯಾಖ್ಯಾನವನ್ನು ನಾವು ತಿಳಿದುಕೊಳ್ಳೋದಾದರೆ ಈ ಸ್ನಾಯು ಮತ್ತು ಗಂಟಿನ ತೊಂದರೆಗಳು ಅಂತ ಹೇಳಿದ್ರೆ ಏನು ಅದರ ಬಗ್ಗೆ ಹೇಳ್ಬೋದಾ ನಾವು ಮೊದಲು ವ್ಯಾಖ್ಯಾನವನ್ನು ತಿಳಿದುಕೊಳ್ಬೇಕಾದ್ರೆ ವ್ಯಾಖ್ಯಾನದಲ್ಲಿ ಇರುವ ಶಬ್ದಗಳು ಪ್ರಚಾರ ಪಡಿಸಿದ ಹಾಗೆ ಸ್ನಾಯುಗಳು ಮತ್ತು ಗಂಟಿನ ತೊಂದರೆಗಳು ಸೊ ಇದರೊಂದಿಗೆ ಬರೀ ಸ್ನಾಯುಗಳು ಮತ್ತು ಗಂಟಿನ ತೊಂದರೆಗಳು ಅಲ್ಲದೆ ದೇಹದಲ್ಲ ಭಾಗದಲ್ಲಿರುವಂತಹ ನರಗಳಾಗಲಿ ಎಲುಬುಗಳಾಗಲಿ ಸ್ನಾಯು ರಜ್ಜುಗಳಾಗಲಿ ಸ್ನಾಯು ತಂತುಗಳು ಅಥವಾ ಬೆನ್ನು ಮೂಳೆಯಲ್ಲಿರುವಂತಹ ಡಿಸ್ಕ್ಗಳಾಗಲಿ ಇವುಗಳು ಎಲ್ಲವುಗಳಿಗೂ ಕೂಡ ಅಸ್ವಸ್ಥತೆಗಳ ಗುಂಪುಗಳನ್ನು ನಾವು ಈ ಸ್ನಾಯು ಮತ್ತು ಗಂಟುಗಳಿಂದ ಗಂಟುಗಳ ತೊಂದರೆಗಳು ಎಂದು ವ್ಯಾಖ್ಯಾನ ಮಾಡುತ್ತೇವೆ ಇದರ ಹಿನ್ನೆಲೆಗಳನ್ನು ನಾವು ಸ್ವಲ್ಪ ತಿಳಿದುಕೊಂಡ್ರೆ ಉತ್ತಮ ಅಂತ ಅನ್ನಿಸ್ತದೆ ಸಾಧಾರಣವಾಗಿ ಏನಾಗ್ತದೆ ಅಂತ ಹೇಳಿದರೆ ಈ ಒಂದು ನಾವು ಒಂದು ಕೆಲಸ ಮಾಡುವ ಸಂದರ್ಭದಲ್ಲಿ ಅಥವಾ ಒಂದೇ ಭಂಗಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಈ ಒಂದು ದೇಹದ ಸ್ನಾಯುಗಳು ಅಥವಾ ಇತರೆ ಭಾಗಗಳು ತೊಂದರೆಗೆ ಒಳಗಾಗಲ್ಪಡ್ತವೆ ಆ ಸಂದರ್ಭದಲ್ಲಿ ಇದು ಯಾವುದೇ ಭಾಗದಲ್ಲಿರ್ಬೋದು ಇದು ನಾವು ಮುಖ್ಯವಾಗಿ ನಾವು ಹೇಗೆ ವಿಂಗಡಣೆ ಮಾಡ್ತೇವೆ ಅಂತ ಹೇಳಿದರೆ ಕೈಯ ಭಾಗದಲ್ಲಿ ಕೈಯ ಭಾಗದಲ್ಲಿ ಬಂದಾಗ ಭುಜದಲ್ಲಿ ಭುಜ ಗಂಟಿನಲ್ಲಿ ಮೊಣ ಕೈಯಲ್ಲಿ ಮಣಿಗಂಟಲ್ಲಿ ಹಾಗೂ ಈ ಕೈಯ ಸಣ್ಣ ಗಂಟುಗಳಲ್ಲಿ ಕೂಡ ತೊಂದರೆಗಳನ್ನು ಕಾಣ್ತವೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಗಂಟುಗಳು ಕಾಲಿನ ಗಂಟುಗಳಲ್ಲಿ ಕೂಡ ಈ ಥರ ತೊಂದರೆ ಬರ್ತದೆ ಕೈಗಳು ಕಾಲುಗಳು ಅಲ್ಲದೆ ಮತ್ತೆ ಬೆನ್ನು ಕೋಲಿನಲ್ಲಿರುವಂತಹ ಡಿಸ್ಕ್ಗಳಲ್ಲಿ ಕೂಡ ಈ ತರ ತೊಂದರೆಗಳು ಬರ್ತವೆ ಆದ್ದರಿಂದ ಇವೆಲ್ಲವೂ ನಾವು ಒಟ್ಟಾಗಿ ನಾವು ಸೇರಿಕೊಂಡು ಈ ಒಂದು ಗುಂಪನ್ನು ಸ್ನಾಯು ಮತ್ತು ಗಂಟಿನ ತೊಂದರೆಗಳು ಎಂದು ನಾವು ಕರೆಯುತ್ತೇವೆ ಓಕೆ ಡಾಕ್ಟರ್ ಹಾಗೆ ಇದು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ನಮ್ಮ ಪ್ರಪಂಚದಲ್ಲಿ ಆಗಿರಬಹುದು ಭಾರತದಲ್ಲಿ ಆಗಿರಬಹುದು ಎಷ್ಟು ಪ್ರಮಾಣದಲ್ಲಿ ಸ್ನಾಯು ಮತ್ತು ಗಂಟಿನ ತೊಂದರೆಗಳು ಕಂಡು ಬರ್ತಾ ಉಂಟು ನಾವು ಈ ರೋಗಶಾಸ್ತ್ರದ ವಿವರವನ್ನು ಕೆದಕಿದಾಗ ನಮಗೆ ಇದರ ಬಗ್ಗೆ ತಿಳಿಯುವುದೇನೆಂದರೆ ಇಡೀ ಪ್ರಪಂಚದಲ್ಲಿ ಹತ್ತು ಬಿಂದು ಒಂಬತ್ತು ಪ್ರತಿಶತ ಈ ಒಂದು ತೊಂದರೆಗಳು ಮನುಷ್ಯರನ್ನು ಕಾಡ್ತಾ ಇದ್ದಾವೆ ಇದೊಂದು ದೊಡ್ಡ ಸಂಖ್ಯೆ ಆಗಿರುತ್ತದೆ ಮುಖ್ಯವಾಗಿ ನಾವು ಭಾರತದ ವಿಷಯಕ್ಕೆ ಬಂದಾಗ ಗಂಡಸರಿಗೆ ಇದು ಸಾಧಾರಣವಾಗಿ ಎಂಟು ಬಿಂದು ಒಂಬತ್ತು ಪ್ರತಿಶತದಿಂದ ಹಿಡಿದು ಹನ್ನೆರಡು ಬಿಂದು ಒಂದು ಪ್ರತಿಶತವರೆಗೆ ಈ ತೊಂದರೆಗಳು ಮನುಷ್ಯರನ್ನು ಕಾಡ್ತಾ ಇದ್ದಾವೆ ಹಾಗೆ ಹೆಂಗಸರಲ್ಲಿ ಇದು ಹತ್ತು ಬಿಂದು ಹತ್ತು ಬಿಂದು ಒಂದು ಪ್ರತಿಶತದಿಂದ ಹದಿನಾಲ್ಕು ಬಿಂದು ಎರಡು ಪ್ರತಿಶತವರೆಗೆ ಆ ಹೆಂಗಸರನ್ನು ಕಾಡ್ತದೆ ಮತ್ತು ಮುಖ್ಯವಾಗಿ ನಾವು ಐವತ್ತರಿಂದ ಅಥವಾ ಅರವತ್ತ ವರ್ಷದ ಮೇಲಿನ ವಯಸ್ಕರಿಗೆ ಇದು ಸಾಧಾರಣ ಒಂದು ನಲವತ್ತು ಪ್ರತಿಶತ ಇದು ಕಾಡ್ತಾ ಇರ್ತದೆ ಆ ಲೆಕ್ಕದಲ್ಲಿ ನಾವು ಅಂದಾಜು ಮಾಡಬೇಕು ವಯಸ್ಸು ಕೂಡ ಇದು ಮುಖ್ಯ ಆಗ್ತದೆ ವಯಸ್ಸು ಆಗ್ತಾ ಹೋದ ಹೊಗೆ ಈ ತೊಂದರೆಗಳು ಜಾಸ್ತಿ ಉಲ್ಬಣ ಆಗ್ತದೆ ಎಂಬುದಾಗಿ ನಾವು ಇದನ್ನು ಇದರಿಂದ ತಿಳ್ಕೊಳ್ಬೇಕಾಗ್ತದೆ ಓಕೆ ಈ ಕಾರಣ ಏನಿರ್ತದೆ ಇದಕ್ಕೆ ಕಾರಣಗಳು ಬಹುವರ್ಗೀಯವಾಗಿರ್ತದೆ ನಾವು ಇದನ್ನು ವಿಂಗಡಣೆ ಮಾಡಲಿಕ್ಕೆ ಹೋದಾಗ ಪ್ರಥಮವಾಗಿ ವೈಯಕ್ತಿಕವಾಗಿರ್ತದೆ ಹೇಗೆ ವ್ಯಕ್ತಿಗತವಾಗಿ ಒಬ್ಬರೊಬ್ಬರು ಯಾಕಂತ ಹೇಳಿದರೆ ಒಬ್ಬರು ಒಬ್ಬ ವ್ಯಕ್ತಿ ಇನ್ನೊಬ್ಬರ ಇರೋದಿಲ್ಲ ಹಾಗೆ ವ್ಯಕ್ತಿ ವ್ಯಕ್ತಿಯಿಂದ ಇದು ಬದಲಾವಣೆ ಹೊಂತದೆ ಮುಖ್ಯವಾಗಿ ನಾವು ನೋಡೋದಾದರೆ ಹೇಗೆ ವ್ಯಕ್ತಿ ಬದಲಾವಣೆ ಆಗ್ತದೆ ಅಂತ ಹೇಳಿದರೆ ಲಿಂಗದಲ್ಲಿ ಲಿಂಗದಲ್ಲಿ ಬದಲಾವಣೆ ಆಗ್ತದೆ ಆಮೇಲೆ ವಯಸ್ಸಿನಲ್ಲಿ ಬದಲಾವಣೆ ಕಾಣ್ತೇವೆ ಮುಖ್ಯವಾಗಿ ಅವರ ದೇಹದಲ್ಲಿ ಇರುವಂಥದ ಈಗ ತೂಕವಿರ್ಬೋದು ಎತ್ತರ ಇರ್ಬೋದು ಅಥವಾ ಸುತ್ತಳತೆ ಸೊಂಟದ ಸುತ್ತಳತೆ ಇರ್ಬೋದು ಈ ಎಲ್ಲ ಒಂದು ವಿಧಗಳಿಂದ ಕೂಡ ಅವರಿಗೆ ತೊಂದರೆ ಬ ಬರ್ತದೆ ಅದು ಅಲ್ಲದೆ ಅವರಿಗಿರುವಂತಹ ಬೇರೆ ಬೇರೆ ಅಂಗಗಳ ಕಾಯಿಲೆಗಳಿರ್ಬೋದು ಅಥವಾ ಅವರು ಒಂದೇ ಸಮನಾಗಿ ಅವರು ಕೆಲಸ ಮಾಡುವಂಥ ರೀತಿ ಕೂಡ ಅದು ಅಲ್ಲಿ ಒಂದು ಅವರ ತೊಂದರೆಗಳಿಗೆ ಎಡೆಮಾಡಿಕೊಡ್ತದೆ ಅದು ಅಲ್ಲದೆ ಬೇರೆ ಬೇರೆ ಕಾಯಿಲೆಗಳು ನಾವು ಉದಾಹರಣೆಗೆ ತೆಗೆದುಕೊಂಡಾಗ ಅವರ ಮಾನಸಿಕ ಕಾಯಿಲೆಗಳಿರ್ಬೋದು ದೈಹಿಕ ಕಾಯಿಲೆಗಳಿರ್ಬೋದು ಆಹಾರದ ಕ್ರಮವಿರ್ಬೋದು ಉತ್ತಮ ಗುಣಮಟ್ಟದ ಆಹಾರವನ್ನು ತೆಗೆದುಕೊಳ್ಳದೇ ಇರುವಂಥದ್ದು ಈ ಥರ ಬೇರೆ ಬೇರೆ ಅವರ ಹವ್ಯಾಸಗಳಿಂದಲೇ ಅವರಿಗೆ ತೊಂದರೆಗಳು ಬರುವ ಅವಕಾಶ ಇರ್ತದೆ ಅದು ಅಲ್ಲದೆ ಉತ್ತಮ ಗುಣಮಟ್ಟದ ನಿದ್ರೆ ಇಲ್ಲದಿರುವಿಕೆ ಬಹಳ ತಡವಾಗಿ ಮಲಗಿಕೊಳ್ಳುವುದು ಹೀಗೆ ಅವರ ಒಂದು ಉತ್ತಮ ರೀತಿಯಲ್ಲಿ ಆಹಾರವನ್ನು ತೆಗೆದುಕೊಳ್ಳದೇ ಇರುವಂಥದ್ದು ಈ ಥರ ಅವರ ಸ್ವಂತ ಹವ್ಯಾಸಗಳಿಂದ ಕೂಡ ಈ ಒಂದು ಕಾಯಿಲೆಗಳು ತೊಂದರೆಗಳು ಬರ್ತವೆ ಮಾನಸಿಕ ಕಾಯಿಲೆಗಳು ನಾವು ಹೇಗೆ ನಾವು ಮಾನಸಿಕ ಕಾಯಿಲೆಗಳಿಂದ ಇದು ಹೇಗೆ ಬರ್ತದೆ ಅದೆರಡೂ ಕೂಡ ಪ್ರತಿರೂಪವಾಗಿ ನಮಗೆ ಕಾಣ್ತದೆ ಈ ಒಂದು ತೊಂದರೆಗಳು ಮಾನಸಿಕ ತೊಂದರೆಗಳಿಗೂ ಕೂಡ ಮಾಡ್ತದೆ ಮತ್ತು ಮಾನಸಿಕ ತೊಂದರೆಗಳಿಂದ ಕೂಡ ಈ ಥರ ಒಂದು ಗಂಟಿನ ತೊಂದರೆಗಳು ಕೂಡ ಮನುಷ್ಯರನ್ನು ಕಾಡ್ತವೆ ಇದು ಪ್ರಥಮ ವರ್ಗದಲ್ಲಿ ನಾವು ನೋಡಿದಾಗ ಈ ಥರ ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು ಮತ್ತು ಮುಖ್ಯವಾಗಿ ವರ್ಕ್ ರಿಲೇಟೆಡ್ ಅಂತ ಹೇಳ್ತೇವೆ ಉದ್ಯೋಗ ಸಂಬಂಧಿತ ಸಾಧಾರಣವಾಗಿ ಔದ್ಯೋಗಿಕವಾಗಿ ಮನುಷ್ಯ ಕೆಲವೊಂದು ತೊಂದರೆಗಳು ಪಡ್ತಾನೆ ಅವನು ಮಾಡುವ ಸ್ಥಳ ಇರ್ಬೋದು ಆ ಒಂದು ಕಾರ್ಖಾನೆಯ ಜಾಗ ಇರ್ಬೋದು ಅಥವಾ ಕೋಣೆ ಇರ್ಬೋದು ಆ ಒಂದು ಅದರ ಪ್ರಭಾವದಿಂದ ನಾವು ಉದ್ಯೋಗ ಸಂಬಂಧಿತ ತೊಂದರೆಗಳು ಅಂತ ಹೇಳ್ತೇವೆ ಇದರ ನಾವು ಇದನ್ನು ನಾವು ನೋಡಿದಾಗ ಅಲ್ಲಿ ಒಂದು ಸರಿಯಾದ ಜಾಗ ಇಲ್ಲದೇ ಇರ್ಬೋದು ಆ ಒಂದು ಸಣ್ಣ ಜಾಗದಲ್ಲಿ ಕೂಡ ಇವನು ಒತ್ತಡದಲ್ಲಿ ಕೆಲಸ ಮಾಡುವಂತಹ ಪ್ರಮೇಯ ಬರ್ಬೋದು ಅಥವಾ ದೀರ್ಘಕಾಲದವರೆಗೆ ಅವನು ಕೆಲಸ ಮಾಡುವಂಥದ್ದು ಸಾಯಂಕಾಲ ಒಂದು ಕೆಲಸ ಮುಗಿದ ತಕ್ಷಣ ಕೂಡ ಮತ್ತೆ ಕೂಡ ಮಾಡಬೇಕಾದ ಅನಿವಾರ್ಯತೆ ಅವನಿಗೆ ಕಾಣ್ಬೋದು ಹಾಗಾಗಿ ಅವನು ಮಾಡಲಿಕ್ಕೆ ಅಲ್ಲಿ ಅನುವಾಗ್ತಾನೆ ಅದರಿಂದ ಕೂಡ ತೊಂದರೆ ಮಾಡುವಂಥದ್ದು ಎಡೆಬಿಡದೆ ಕಾರ್ಯ ಒಂದು ಎಡೆಬಿಡದ ಕಾರ್ಯ ಅಂತ ಹೇಳಿದರೆ ಒತ್ತಡದಲ್ಲಿ ಮಾಡುವಂತಹ ಕಾರ್ಯ ಸಾಧಾರಣವಾಗಿ ಇಷ್ಟು ಸಮಯದಲ್ಲಿ ಮುಗಿಸ್ಬೇಕಂತ ಇರುವ ಕಾರ್ಯಗಳನ್ನು ಗಡಿಬಿಡಿಯಾಗಿ ಮಾಡುವಂಥದ್ದು ಮತ್ತು ಬಲವಾಗಿ ಅವನು ಒಂದು ಕೆಲಸವನ್ನು ಮಾಡುವಂಥದ್ದು ತನ್ನ ಶಕ್ತಿಯನ್ನು ತನ್ನ ಸ್ವ ಸಾಮರ್ಥ್ಯಕ್ಕಿಂತ ಜಾಸ್ತಿಯಾಗಿ ಉಪಯೋಗಿಸಿ ಅದು ಆ ಕೆಲಸವನ್ನು ಮುಗಿಸುವಂಥದ್ದು ಅದು ಅಲ್ಲದೆ ಬೇರೆ ಬೇರೆ ಈಗ ನಾವು ಕಾರ್ಖಾನೆಗೆ ಉದಾಹರಣೆ ಕೊಟ್ಟಾಗ ಕಾರ್ಖಾನೆಯಲ್ಲಿ ಬಹಳ ದೈಹಿಕ ಕೆಲಸಗಳು ಆಗುತ್ತವೆ ನಾವು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ ದೂಡುವುದು ಎಳೆಯುವುದು ಎತ್ತುವುದು ತಿರುಗಿಸುವುದು ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಮಾನನ್ನು ತೆಗೆದುಕೊಂಡು ಹೋಗುವುದು ಈ ಥರ ದೈಹಿಕ ಶ್ರಮ ತುಂಬ ಆಗಿರ್ತದೆ ಆ ಒಂದು ಶ್ರಮದಿಂದಾಗಿ ಇವನ ದೈಹಿಕ ಭಾಗಗಳು ತೊಂದರೆಗಳು ಪಡುತ್ತವೆ ಅದರ ಮೂಲಕವಾಗಿ ಈ ತೊಂದರೆಗಳು ಸೂಚಿಸಲ್ಪಡ್ತವೆ ಅದು ಅಲ್ಲದೆ ತುಂಬ ಪುನರಪಿ ಕೆಲಸ ಮಾಡುವಂಥದ್ದು ಒಂದೇ ಕೆಲಸವನ್ನು ಪುನರಾವರ್ತಿತವಾಗಿ ಮಾಡುವಂಥ ಕ್ರಿಯೆಯಿಂದ ಕೂಡ ಈ ಥರ ತೊಂದರೆ ಆಗುತ್ತದೆ ಮತ್ತೆ ಇದು ಎರಡನೇ ವರ್ಗ ಆದ್ರೆ ಮತ್ತೆ ಇನ್ನು ಮೂರನೇ ವರ್ಗದಲ್ಲಿ ನಾವು ನೋಡುವಂತದ್ದು ಕೆಲಸ ಮಾಡುವಂತಹ ರೀತಿ ಮತ್ತು ಕೆಲಸ ಮಾಡುವ ಜಾಗ ನಾವು ಏನು ಪರಿಸರ ಅಂತ ಹೇಳ್ತೇವೆ ಆ ಒಂದು ತೊ ಭಾಗದಲ್ಲಿ ಕೂಡ ತೊಂದರೆ ಆಗ್ತದೆ ನಾವಲ್ಲಿ ಉದಾಹರಣೆ ಹೇಳಬೇಕಾದ್ರೆ ಬಹಳ ಕಂಪನ ತುಂಬಿದಂತಹ ಜಾಗ ಆ ಕಂಪನವನ್ನು ಸಹಿಸಿಕೊಂಡು ಅವನು ಕೆಲಸ ಮಾಡಿಕೊಂಡಿರ್ತಾನೆ ಅಥವಾ ಕಿವಿಗೇಡ ಚಿಕ್ಕುವ ಶಬ್ದಗಳಿಂದ ತುಂಬ ಜೋರಾದ ಶಬ್ದಗಳಿಂದ ಕೂಡಿದ ಜಾಗದಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಇರ್ಬೋದು ಅದನ್ನು ಸಹಿಸಿಕೊಂಡು ಇರ್ತಾನೆ ಒಂದು ಸಣ್ಣ ಜಾಗದಲ್ಲಿ ಜಾಸ್ತಿ ಕೆಲಸ ಮಾಡುವಂತಹ ಕ್ರಿಯೆ ಇರ್ಬೋದು ಅಥವಾ ಜಾಸ್ತಿ ಕೆಲಸ ಮಾಡಲು ಅವನು ಜಾಸ್ತಿ ಚಲನಗಳನ್ನು ಮಾಡಬೇಕಾದ ಪರಿಸ್ಥಿತಿ ಇರ್ತ ಇರ್ತದೆ ಆದರೂ ಕೂಡ ಆ ಚಲನೆ ಮಾಡದೇ ಆ ಕೆಲಸವನ್ನು ಮುಗಿಸುವಂತಹ ಒಂದು ಸಾಮರ್ಥ್ಯ ಅವನು ಮಾಡಿಕೊಳ್ಬೇಕಾಗ್ತದೆ ಅಷ್ಟು ಕಷ್ಟದಲ್ಲಿ ಅವನು ಕೆಲಸ ಮಾಡುವಾಗ ಈ ಥರ ತೊಂದರೆಗಳ ಉದ್ಭವಿಸ್ತವೆ ಮತ್ತು ಇವು ಮೂರು ಕಾರಣಗಳು ಮುಖ್ಯವಾಗ್ತವೆ ಈ ಥರ ಗಂಟು ಮತ್ತು ಸ್ನಾಯುಗಳ ತೊಂದರೆಗಳ ಪುನರಪಿ ಬರಲಿಕ್ಕೆ ಓಕೆ ಇದು ಎಲ್ಲರಲ್ಲೂ ಕಂಡು ಬರ್ತದ ಅಥವಾ ಅಂತ ಹೇಳಿದ್ರೆ ಈಗ ಕೆಲಸ ಮಾಡುವವರಲ್ಲಿ ಮಾತ್ರನಾ ದೊಡ್ಡವರಲ್ಲಿ ಮಾತ್ರ ಈ ಸ್ನಾಯು ಮತ್ತು ಗಂಟಿನ ಸಮಸ್ಯೆಗಳು ಕಂಡು ಬರುವಂತದ್ದು ಹೇಗೆ ಡಾಕ್ಟರ್ ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸಾಧಾರಣವಾಗಿ ಹಾಗಾದ್ರೆ ನಾವು ವಿಶ್ರಾಂತಿ ತಗೊಂಡ್ರೆ ಬರುದಿಲ್ಲ ಅಂತ ಆ ಒಂದು ನಾವು ಪ್ರಶ್ನೆಯನ್ನು ಹಾಕಿಕೊಳ್ಬೇಕಾಗ್ತದೆ ವಿಶ್ರಾಂತಿ ಅಂದಕ್ಕೆ ಪ್ರಥಮವಾಗಿ ನಾನು ಅದನ್ನ ಹೇಳಿದ್ದು ಒಂದೇ ಸ್ಥಿತಿಯಲ್ಲಿ ಇದ್ರೂ ಕೂಡ ತೊಂದರೆ ಆಗ್ತದೆ ಹಾಗಂತ ಹೇಳಿ ಪುನರಪಿ ಮಾಡುವ ಚಲನೆಗಳು ಭಾರಿ ಬಾರಿ ಆದಾಗ ಕೂಡ ಈ ಥರ ತೊಂದರೆಗಳು ಬರ್ತವೆ ನಾವು ಉದಾಹರಣೆ ತೆಗೆದುಕೊಂಡಾಗ ಒಂದು ಗಣಕಯಂತ್ರದ ಮುಂದೆ ಕೂತ್ಕೊಂಡಾಗ ಅದು ವಿಶ್ರಾಂತಿ ಅಂತ ತಿಳಿದುಕೊಂಡ್ರೂ ಕೂಡ ಅವ್ರಿಗೆ ಕೂಡ ತೊಂದರೆ ಇರ್ತದೆ ಒಂದೇ ಭಂಗಿಯಲ್ಲಿ ದಿನವಿಡೀ ಕೂತ್ಕೊಳ್ಳುವಂಥ ಕೆಲಸ ಆಗುತ್ತದೆ ಹಾಗಾಗಿ ಅವ್ರಿಗೆ ಕೂಡ ತೊಂದರೆ ಬರ್ತದೆ ಹಾಗಂತ ಹೇಳಿ ನಾವು ದೈಹಿಕ ಶ್ರಮ ಇರುವಂತಹ ಕಾರ್ಖಾನೆಗಳನ್ನು ನಾವು ಹೋಲಿಸಿದಾಗ ಅಲ್ಲಿ ತುಂಬ ದ ದೇಹದ ಶ್ರಮ ಪಡುವಂತಹ ಕೆಲಸಗಳಾಗ್ತವೆ ಅಲ್ಲಿ ಕೂಡ ಅವರಿಗೆ ತೊಂದರೆ ಆಗ್ತದೆ ಹಾಗೆ ಆಗಿರುವಾಗ ಅದು ಅಲ್ಲಿ ವಿಶ್ರಾಂತಿ ಇರಲಿ ಅದು ಚಲನಕ್ರಿಯೆ ಇರಲಿ ಎರಡರಲ್ಲಿ ಕೂಡ ನಾವು ನೋವನ್ನು ಕಾಣ್ತೇವೆ ಬಟ್ ಎಷ್ಟು ಪ್ರಮಾಣದ ವಿಶ್ರಾಂತಿ ಎಷ್ಟು ಪ್ರಮಾಣದ ಚಲನಕ್ರಿಯೆ ಇರೋದು ಇರುವುದು ಮುಖ್ಯ ಆಗ್ತದೆ ಹೊರತು ಅಲ್ಲಿ ಉದ್ಯೋಗದ ವಿಂಗಡಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಓಕೆ ಡಾಕ್ಟರ್ ರೋಗ ಲಕ್ಷಣಗಳು ಯಾವ ರೀತಿಯಲ್ಲಿ ಇರ್ತದೆ ಸಾಧಾರಣವಾಗಿ ರೋಗಲಕ್ಷಣಗಳನ್ನು ನಾವು ನೋಡುವಾಗ ಈ ನಾವು ಎಲ್ಲಿ ಏನು ತೊಂದರೆ ಬಂದಾಗ ಪ್ರಥಮವಾಗಿ ಕಾಣುವಂಥದ್ದು ನೋವು ನೋವು ಎಂಬುದು ಪ್ರಾಥಮಿಕ ಲಕ್ಷಣ ಆಗ್ತದೆ ಪ್ರಥಮವಾಗಿ ಒಬ್ಬರು ತೊಂದರೆಗಳಾದಾಗ ತೊಂದರೆಗಳಾದವರು ಹೇಳುವಂಥದ್ದು ನೋವು ಎಂಬುದಾಗಿ ಆ ಗಂಟಿನಲ್ಲಿ ನೋವು ಆ ಸ್ನಾಯುಗಳಲ್ಲಿ ನೋವು ಆ ಭಾಗದಲ್ಲಿ ದೇಹದ ಭಾಗದಲ್ಲಿ ನೋವು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನೋವನ್ನು ನಾವು ಪ್ರಾಥಮಿಕ ಲಕ್ಷಣವಾಗಿ ತೆಗೆದುಕೊಂಡು ಅದರ ಮೂಲಕವಾಗಿ ನಾವು ಮುಂದೆಯನ್ನು ನಾವು ನೋಡ್ಕೋಬೇಕಾಗ್ತದೆ ನೋವಲ್ಲದೆ ಬೇರೆ ಉರಿಯೂತ ಇರ್ಬೋದು ಆ ಭಾಗ ಗಂಟಿರಲಿ ಸ್ನಾಯು ಇರಲಿ ಆ ಒಂದು ಸ್ಥಳೀಯ ಪ್ರದೇಶದಲ್ಲಿ ಉರಿಯೂತ ಕಾಣ್ತದೆ ಮತ್ತು ನಾವು ಒಂದು ಬೇರೆ ಬೇರೆ ರೀತಿಯಲ್ಲಿ ನಾವು ಕೋನದಲ್ಲಿ ಅದು ಆ ಭಾಗವನ್ನು ಪರೀಕ್ಷಿಸಿದಾಗ ನಮಗೆ ಚಲನೆಯಲ್ಲಿ ವ್ಯತ್ಯಾಸ ಕಾಣ್ತದೆ ಚ ಒಂದು ಪೂರ್ಣ ಪ್ರಮಾಣದಲ್ಲಿ ಚಲನೆ ಒಂದು ಗಂಟೆಯಲ್ಲಿ ಸಾಧ್ಯತೆ ಇರುವಾಗ ಆ ಗಂಟೆಯಲ್ಲಿ ಆ ಚಲನೆಯ ನಿರ್ಬಂಧ ಆಗ್ತದೆ ಆ ಚಲನೆ ಪೂರ್ಣ ಪ್ರಮಾಣದಲ್ಲಿ ಆಗದೇ ಇರುವಂಥದ್ದು ಕೆಲವೊಮ್ಮೆ ಅವರಿಗೆ ಸುಚ್ಚಿದ ಅನುಭವವೂ ಆಗ್ತದೆ ಈ ಥರ ಒಂದು ಜ್ಞಾನ ಸ್ಪರ್ಶ ಜ್ಞಾನದ ತೊಂದರೆಗಳು ಕೂಡ ಉದ್ಭವಿಸ್ತದೆ ಆ ಒಂದು ಜಾಗದಲ್ಲಿ ಅಲ್ಪ ಪ್ರಮಾಣದ ಶಾಖ ಉತ್ಪತ್ತಿಯಾಗಿ ಸ್ವಲ್ಪ ಬಿಸಿಯಾಗಿಯೇ ಅದು ಗೋಚರ ಪಡಿಸ್ತದೆ ಅದು ಅಲ್ಲದೆ ಸ್ವಲ್ಪ ಆ ಒಂದು ಸ್ಥಳೀಯ ಪ್ರದೇಶ ಒಂಚೂರು ಕೆಂಪಗಾಗಿರ್ತದೆ ಹಾಗಾಗಿ ಇವೆಲ್ಲವೂ ರೋಗಲಕ್ಷಣಗಳು ನಮಗೆ ಕಾಣಸಿಗುತ್ತವೆ ಈ ತೊಂದರೆಗಳು ಒಳಗಾದವರಲ್ಲಿ ಓಕೆ ಇನ್ನು ಅಪಾಯಕಾರಿ ಅಂಶಗಳು ಅಂದ್ರೆ ಇಂತಹ ಒಂದು ತೊಂದರೆಗಳನ್ನು ಜಾಸ್ತಿ ಮಾಡಬಹುದಾದಂತಹ ಅಪಾಯಕಾರಿ ಅಂಶಗಳು ಯಾವುದೆಲ್ಲ ಇರ್ತದೆ ಹೌದು ಇದು ಇದು ಕೂಡ ಒಳ್ಳೆ ಪ್ರಶ್ನೆ ಯಾಕಂತ ಹೇಳಿದ್ರೆ ಆ ಅಪಾಯಕಾರಿ ಅಂಶಗಳನ್ನು ನಾವು ತಡೆಗಟ್ಟಿದಲ್ಲಿ ಅಥವಾ ಅದನ್ನು ನಾವು ಮಾಡದೇ ಇದ್ದಲ್ಲಿ ಇವುಗಳನ್ನು ಒಂದು ಹಂತಕ್ಕೆ ನಾವು ಮುಂದಕ್ಕೆ ಹೋಗೋದಾಗೆ ತಡೆ ಹಿಡಿಯಲಿಕ್ಕೆ ಆಗ್ತದೆ ಅದು ಕೂಡ ಉತ್ತಮ ಒಂದು ಅಂಶಗಳನ್ನು ಅಂತ ಹೇಳ್ಬೋದು ಇದರಲ್ಲಿ ನಾವು ಪ್ರಥಮವಾಗಿ ನಾನು ಮೊದಲೇ ಕಾರಣಗಳಲ್ಲಿ ಪಟ್ಟಿಯಲ್ಲಿ ಹೇಳಿದಾಗೆ ಪುನರಪಿ ಮಾಡುವಂಥ ಕೆಲಸಗಳು ನಾವು ಪುನರಾವರ್ತಿತ ಕ್ರಿಯೆಗಳನ್ನು ಮಾಡ್ತಾ ಹೋಗ್ತೇವೆ ಅಲ್ಲಿ ಅಲ್ಲಿ ಸಾಧ್ಯತೆ ಉಂಟು ನಾವು ಅದನ್ನು ಬಿಟ್ಟು ಬೇರೆ ಒಂದು ಕ್ರಿಯೆ ಮಾಡಲಿಕ್ಕೆ ಅದೇ ಕೆಲಸದ ಬೇರೆ ಕ್ರಿಯೆ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇರ್ತದೆ ಆದರೆ ನಾವು ಪುನರಾವರ್ತಿ ಗೊತ್ತಿಲ್ಲದೆ ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲದೆ ಪುನರಾವರ್ತಿತ ಕ್ರಿಯೆಯನ್ನು ಮಾಡ್ತಾ ಹೋಗ್ತೇವೆ ಅದರಿಂದಾಗಿ ಅಲ್ಲಿ ನೋವು ಬರ್ತದೆ ಅದನ್ನು ಕೂಡ ತಪ್ಪಿಸ್ಬೋದು ಮತ್ತು ಮುಖ್ಯವಾಗಿ ಕ್ರಿಯೆಗಳನ್ನು ನಡೆಸುವಾಗ ಇಬ್ಬರ ಕೆಲಸವನ್ನು ಒಬ್ಬರೇ ಮಾಡುವಂಥದ್ದು ಹಾಗಾಗಿ ಅಲ್ಲಿ ಕೆಲವೊಮ್ಮೆ ಕನಿಷ್ಠ ಔದ್ಯೋಗಿಕ ಅವಕಾಶಗಳಿರ್ತವೆ ಹಾಗಾಗಿ ಅಲ್ಲಿ ಉದ್ಯೋಗಸ್ಥರು ಕಡಿಮೆ ಇದ್ದ ಸಂದರ್ಭದಲ್ಲಿ ಎರಡು ಮೂರು ಜನರ ಕೆಲಸವನ್ನು ಒಬ್ಬನೇ ಮಾಡುವಂಥದ್ದು ದರವರೆಗೆ ಕೆಲಸ ಮಾಡುವಂಥದ್ದು ರಜೆಯನ್ನು ತೆಗೆದುಕೊಳ್ಳದೇ ಇರುವಂಥದ್ದು ವಿಶ್ರಾಂತಿ ಎಂಬುದೇ ಇಲ್ಲದಿರುವಾಗ ಅಲ್ಲಿ ತೊ ಆದ ತೊಂದರೆಗಳಿಗೆ ವಿಶ್ರಾಂತಿಯಿಂದ ಚಿಕಿತ್ಸೆ ವಿಶ್ರಾಂತಿಯೇ ಕೆಲವೊಮ್ಮೆ ಚಿಕಿತ್ಸೆ ಆಗ್ತದೆ ಹಾಗಾಗಿ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗುಣ ಆಗುವ ಮೊದಲು ಇನ್ನೊಂದು ಕ್ರಿಯೆ ಶುರುವಾಗಿ ಮತ್ತೆ ಮತ್ತೆ ಪುನಃ ಉರಿಯೂತ ಅಥವಾ ನೋವಿನ ತೊಂದರೆಗಳು ಉಲ್ ಉಲ್ಭವ ಆದ್ದರಿಂದ ನೋವು ಅಥವಾ ಈ ಥರ ತೊಂದರೆಗಳು ಅಲ್ಲಿ ಮುಂದಕ್ಕೆ ಕಾಣ್ತವೆ ಹಾಗಾಗಿ ಅವನು ಕೆಲಸ ಮಾಡುವ ಜಾಗವಿರಲಿ ಅಥವಾ ಆ ಪ್ರದೇಶದಲ್ಲಿ ಕಾಣುವಂತಹ ಯಾವುದೇ ಕ್ರಿಯೆಗಳು ಒಂದು ಹಂತಕ್ಕೆ ಮೀರಿ ಹೋದಾಗ ಈ ಥರ ತೊಂದರೆಗಳು ಉದ್ಭವಿಸ್ತವೆ ಆದ್ದರಿಂದ ಹಂತಗಳನ್ನು ನಾವು ಅಲ್ಲಿಗೆ ಸ್ಥೀಮಿತಗೊಳಿಸಿದಲ್ಲಿ ಬಹುಶಃ ನಾವು ಇದನ್ನು ಈ ರೋಗಗಳನ್ನು ತಡೆಗಟ್ಟಬಹುದು ಡಾಕ್ಟರ್ ರೋಗ ನಿರ್ಣಯವನ್ನು ನೀವು ಹೇಗೆ ಮಾಡ್ತೀರಾ ಅಂತ ರೋಗನಿರ್ಣಯಕ್ಕೆ ಬಂದಾಗ ನಾವು ಪ್ರಪ್ರಥಮವಾಗಿ ಕೇಳುವುದು ಇತಿಹಾಸವನ್ನು ನಮ್ಮ ತೊಂದರೆಗಳಾಗಾದವರಲ್ಲಿ ನಾವು ಮಾತನಾಡಿಸಿದಾಗ ಅದು ಬಿದ್ದ ಪೆಟ್ಟಿ ಬರ್ಬೋದು ಕಾರಣಗಳಲ್ಲಿ ಅದು ಕೂಡ ಒಂದು ಆಗ್ತದೆ ದೀರ್ಘಕಾಲೀನದಲ್ಲಿ ಆ ಒಂದು ಪೆಟ್ಟಿನ ಭಾಗದಿಂದ ಅಲ್ಲಿ ಒಂದು ಕ್ರಿಯೆಗೆ ಒಂದು ಚಿಕಿತ್ಸೆಗೆ ಒಳಗ ಒಳಪಟ್ಟಿರ್ಬೋದು ಅಥವಾ ಚಿಕಿತ್ಸೆಯ ಗುಣಮಟ್ಟ ಒಳ್ಳೆಯದಿರ್ಬೋದು ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗುಣಮುಖರಾಗದೆ ಮುಂದೆ ಮುಂದಿನ ಹಂತಕ್ಕೆ ಹೋದಾಗ ಈ ಥರದ ತೊಂದರೆಗಳು ಕಾಣಿಸಬಹುದು ಹಾಗಾಗಿ ನಾವು ಇತಿಹಾಸವನ್ನು ಕೆದಕೋದು ಭಾರಿ ಮುಖ್ಯವಾಗ್ತದೆ ಅದರಿಂದ ನಮಗೆ ಅಲ್ಲಿ ಅಪಘಾತವಾದ ಜಾಗವ ಅಥವಾ ಆಘಾತವಾದ ಪ್ರದೇಶ ನಾವು ನೋಡ್ಲಿಕ್ಕೆ ಆಗ್ತದೆ ಮತ್ತು ಆ ಇತಿಹಾಸದಿಂದ ನಮಗೆ ಯಾವೆಲ್ಲ ತೊಂದರೆಗಳು ಹಿಂದೆ ಒಳಗಾಗಿದ್ದರು ಮತ್ತು ಅದರಿಂದ ಏನೆಲ್ಲ ಒಂದು ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ ಎಂಬುದಾಗಿ ತಿಳೀತದೆ ಅದು ಅಲ್ಲದೆ ನಮಗೆ ನೋವಿನ ಬಗ್ಗೆ ತಿಳ್ಕೊಳ್ಲಿಕ್ಕೆ ಆಗ್ತದೆ ನೋವಿನ ಚರಿತ್ರೆಯನ್ನು ಕೂಡ ನಾವು ಮಾತಿನ ಮೂಲಕ ತಿಳ್ಕೊಳ್ಬೇಕಾಗ್ತದೆ ಈ ಯಾವುದೆಲ್ಲ ಅಂಶಗಳು ನೋವನ್ನು ಜಾಸ್ತಿ ಮಾಡ್ತದೆ ಯಾವುದೆಲ್ಲ ಅಂಶಗಳು ನೋವನ್ನು ಕಮ್ಮಿ ಮಾಡ್ತದೆ ಮತ್ತು ಯಾವ ರೀತಿಯ ನೋವು ಯಾ ನಾವು ಚಲನೆಯನ್ನು ಮಾಡಿದಾಗ ಆ ನೋವನ್ನು ಅನುಭವಿಸುವ ರೀತಿಯನ್ನು ಕೂಡ ನಾವು ಕಂಡುಹಿಡಿಯಬೇಕಾಗ್ತದೆ ಆ ಚಲನೆಯನ್ನು ಎಲ್ಲಿ ಶುರು ಮಾಡಿದಾಗ ಆ ನೋವುಗಳು ಜಾಸ್ತಿ ಆಗ್ತದೆ ಎಲ್ಲಿ ನಿಲ್ಲಿಸಿದಾಗ ಅದು ಕಮ್ಮಿ ಆಗ್ತದೆ ಅಥವಾ ಯಾವ ಪ್ರಮಾಣದಲ್ಲಿ ಆ ನೋವು ಇದೆ ಆ ಇಡೀ ಒಂದು ಚಲನೆಯಲ್ಲಿ ಯಾವ ಪ್ರಮಾಣದಲ್ಲಿ ಇದೆ ಎಂಬುದಾಗಿ ನಾವು ಅಲ್ಲಿ ಆ ಒಂದು ಚಲನೆಯನ್ನು ಮಾಡಿದಾಗ ಗೊತ್ತಾಗ್ತದೆ ನಮ್ಮ ಮುಂದಕ್ಕೆ ನಾವು ಕೆಲವೊಂದು ಪ್ರಾಯೋಗಿಕ ಪರೀಕ್ಷೆಗಳನ್ನು ಮಾಡಬೇಕಾಗ್ತದೆ ಅದು ಪ್ರತಿಯೊಂದು ಬೇರೆ ಬೇರೆ ನಿರ್ದಿಷ್ಟವಾದ ಸ್ನಾಯುಗಳಿರಲಿ ಗಂಟಿರಲಿ ಆ ಒಂದು ಜಾಗದ ಮೇಲೆ ನಡೆಸುವಂತಹ ಪ್ರಯೋಗಗಳಾಗ್ತದೆ ಅಲ್ಲಿ ಆ ಪ್ರಯೋಗಗಳನ್ನು ಮಾಡಿದಾಗ ನಮಗೆ ಇಂತಹದ್ದೇ ಸ್ನಾಯು ಇಂಥದ್ದೇ ಸ್ನಾಯು ರಜ್ಜು ಅಥವಾ ಬೇರೆ ರೀತಿಯ ಅಂಗಾಂಶಗಳ ತೊಂದರೆಗಳ ಎಂಬುದಾಗಿ ನಾವು ನಿರ್ಣಯಕ್ಕೆ ಬರಲಿಕ್ಕಾಗ್ತದೆ ಇದು ಅಲ್ಲದೆ ಬೇರೆ ರೀತಿಯ ಪ್ರ ಪ್ರಯೋಗಗಳ ಪರೀಕ್ಷೆಗಳು ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ಕಂಪ್ಯೂಟೆಡ್ ಟೊಮೋಗ್ರಫಿ ಸ್ಕ್ಯಾ ಸ್ಕ್ಯಾನ್ ಅಂತ ಬರ್ತದೆ ಎಮ್ ಆರ್ ಐ ಇರ್ಬೋದು ಕ್ಷಕರ ಕರ್ಕಿರಣ ಕೆಲವೊಮ್ಮೆ ಕೆಲವೊಮ್ಮೆ ಈ ರಕ್ತದ ಪರೀಕ್ಷೆಗಳು ಕೂಡ ಕೂಡ ಅವಶ್ಯಕವಾಗ್ತದೆ ಕೆಲವೊಂದು ರಕ್ತ ಕಣಗಳ ಏರಿಕೆ ಮತ್ತು ಇಳಿಕೆಯಿಂದಾಗಿ ಕೂಡ ಈ ಸ್ನಾಯುಗಳು ತೊಂದರೆಗೊಳಪಡ್ತವೆ ಆದ್ದರಿಂದಾಗಿ ಆ ಅಂತಹ ಒಂದು ಪರೀಕ್ಷೆಗಳು ಕೂಡ ಅಗತ್ಯವಾಗ್ತದೆ ಈ ಎಲ್ಲ ಒಂದು ಕ್ರಿಯೆಗಳಿಂದ ಸಂಪೂರ್ಣವಾಗಿ ನಾವು ಒಂದು ಒಂದು ನಿರ್ಣಯಕ್ಕೆ ಬರಲಿಕ್ಕೆ ಆ ಮೂಲಕವಾಗಿ ನಮಗೆ ಚಿಕಿತ್ಸೆಗೆ ಒಂದು ಶುರು ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ ಓಕೆ ನೀವು ಚಿಕಿತ್ಸೆಯನ್ನು ಶುರು ಮಾಡ್ತೀರಿ ಅಂತ ಹೇಳಿದರೆ ಸೊ ಚಿಕಿತ್ಸೆ ಯಾವ ರೀತಿಯಲ್ಲಿ ಇರ್ತಿದೆ ಡಾಕ್ಟರ್ ನೆಕ್ಸ್ಟು ಚಿಕಿತ್ಸೆ ಅಂತ ಬಂದಾಗ ನಾವು ಪ್ರಾಥಮಿಕ ಹಂತದಲ್ಲಿ ಸಾಧಾರಣವಾಗಿ ಕುಟುಂಬ ವೈದ್ಯರೊಡನೆ ಸಮಾಲೋಚನೆ ಆಗ್ತದೆ ಅಲ್ಲಿಯೇ ಅವರು ಮಾತಾಡಿಕೊಂಡು ಅಥವಾ ಪ್ರಾಥಮಿಕ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ನೋವು ನಿವಾರಕ ಮಾತ್ರೆಗಳನ್ನು ತಗೊಂಡುಕೊಂಡು ಅಲ್ಲಿ ಅವರ ಉದ್ಯೋಗವಾಗಲಿ ಅವರ ಕೆಲಸವಾಗಲಿ ಮುಂದುವರಿಸ್ಕೊಂಡು ಹೋಗ್ತಾರೆ ಮುಂದಿನ ಹಂತ ದಾಟಿದಾಗ ಅದು ಪ್ರಥಮವಾಗಿ ನಾವು ಆರಂಭಿಕ ಹಂತ ಅಂತ ಹೇಳ್ತೇವೆ ಆರಂಭಿಕ ಹಂತದಲ್ಲಿ ಈ ಥರ ಮಾಡ್ತಾರೆ ಮುಂದಿನ ಹಂತ ಮಧ್ಯಂತರ ಹಂತ ಆ ಮಧ್ಯಂತರ ಹಂತದಲ್ಲಿ ಸಾಧಾರಣವಾಗಿ ಅವರಿಗೆ ಪುನರಪಿ ಅವರಿಗೆ ನೋವು ಕಾಡ್ತಾ ಇರ್ತದೆ ಮಾತ್ರೆ ತಗೊಂಡ್ರೂ ಕೂಡ ನೋವಿನ ಉಲ್ಬಣ ಆಗ್ತಾ ಇರ್ತದೆ ಕೆಲಸದ ಗುಣಮಟ್ಟ ಕಡಿಮೆ ಆಗ್ತದೆ ಮತ್ತು ಕೆಲಸ ಮುಗಿಸಿಕೊಂಡು ಮನೆಗೆ ಬಂದರೂ ಕೂಡ ನೋವಿನ ನೆನಪಿರ್ತದೆ ಈ ಮಧ್ಯಂತರ ಹಂತದಲ್ಲಿ ಅವರು ಸಾಧಾರಣವಾಗಿ ಒಂದು ದೊಡ್ಡ ಪ್ರಮಾಣದ ಆಸ್ಪತ್ರೆಗೆ ಹೋಗಿ ಬೇರೆ ಬೇರೆ ಒಳಪಡುವಂಥದ್ದು ಅಂಥದ್ದೊಂದು ಕ್ರಿಯೆಗೆ ಒಳಪಡ್ತಾರೆ ಆವಾಗ ಸಾಧಾರಣವಾಗಿ ನಾವು ಅದು ಎಂಥ ಯಾವ ರೀತಿಯ ಅಂಗಾಂಶಗಳಿಗೆ ತೊಂದರೆ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಇನ್ನು ಮೂರನೇ ಹಂತ ಇರುವಂಥದ್ದು ಕೊನೆಯ ಹಂತ ಅಲ್ಲಿ ಸಾಧಾರಣವಾಗಿ ಅಲ್ಲಿ ಅಸ್ವಸ್ಥೆ ಆಗಿರ್ತದೆ ಅಲ್ಲಿ ಒಂದು ರೀತಿಯಲ್ಲಿ ತೊಂದರೆಗಳು ಶುರುವಾಗಿರ್ತವೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಪುನರ್ವಸತಿ ಕ್ರಿಯನ್ನು ಶುರು ಮಾಡಬೇಕಾಗ ಅಗತ್ಯ ಬರ್ತದೆ ಇದರಲ್ಲಿ ಬೇರೆ ಬೇರೆ ರೀತಿಯ ವೈದ್ಯರುಗಳು ಇರ್ತಾರೆ ಪುನರ್ವಸತಿ ತಜ್ಞರಿರ್ಬೋದು ಈ ಫಿಸಿಯೋಥೆರಪಿಸ್ಟ್ ಅಂತ ಏನು ಹೇಳ್ತಾರೆ ಭೌತಿಕ ತಜ್ಞರು ಇರ್ತಾರೆ ಅದರ ನಂತರ ಸಮಾಲೋಚನೆ ಮಾಡುವಂತಹ ಮಾನಸಿಕ ಸಮಾಲೋಚನೆ ಮಾಡುವಂತಹ ವೈದ್ಯರು ಹಿರಿಯ ವೈದ್ಯರು ಕೂಡ ಇರ್ತಾರೆ ಸಾಮಾಜಿಕ ಸಲಹೆಗಾರರು ದಾದಿಯರು ಹೀಗೆ ಬೇರೆ ಬೇರೆ ಇದು ಒಟ್ಟಾಗಿ ಒಂದು ಗುಂಪು ಸೇರಿ ಮಾಡುವಂತಹ ಕ್ರಿಯೆ ಅದರಿಂದ ಎಲ್ಲರ ಸಹಾಯ ಅವಶ್ಯಕತೆ ಆಗ್ತದೆ ಅವರೆಲ್ಲರೂ ಸೇರಿಕೊಂಡು ಅವ್ ಅವರಿಗೆ ಸ ಸಂಬಂಧಪಟ್ಟ ಭಾಗವನ್ನು ತೆಗೆದುಕೊಂಡು ಆ ಭಾಗದ ಒಂದು ಸಮಾಲೋಚನೆಗೆ ಅವರು ಒಳಗಾಗ್ತಾರೆ ಅದರ ನಂತರ ನೋವಿನ ಅಂಶಕ್ಕಾದರೆ ಅಲ್ಲಿ ಭೌತಿಕ ತಜ್ಞರು ನೋಡಿಕೊಳ್ತಾರೆ ಮಾನಸಿಕ ವಿಷಯದಲ್ಲಿ ಮಾನಸಿಕ ಸಮಾಲೋಚನೆ ಮಾಡುವಂತಹ ವೈದ್ಯರು ಇರ್ತಾರೆ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಮಯದಲ್ಲಿ ಆ ಒಂದು ಇಡೀ ಗುಂಪು ಕೆಲಸ ಮಾಡಲಿಕ್ಕೆ ತೊಡಗ್ತದೆ ಡಾಕ್ಟರ್ ಈಗಾಗಲೇ ಚಿಕಿತ್ಸೆಯ ಬಗ್ಗೆ ಮಾತನಾಡಿದ್ರು ಡಾಕ್ಟರ್ ನೀವು ಹೇಳಿದ್ರೆ ಚಿಕಿತ್ಸೆ ಏನೆಲ್ಲ ಇರ್ತದೆ ಅನ್ನುವಂಥದ್ದು ಸೊ ಅದರ ನಂತರ ಬರುವಂತದ್ದು ಫಿಸಿಯೋಥೆರಪಿ ಅಂತ ಹೇಳಿದ್ರಿ ಸೊ ಈಗ ನಾವು ಫಿಸಿಯೋಥೆರಪಿ ಬಗ್ಗೆ ಹೇಳುದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ ಫಿಸಿಯೋಥೆರಪಿ ವಿಷಯ ಬಂದಾಗ ನಾವು ಮೊದಲಿಗೆ ನೋಡುವಂಥದ್ದು ಎಲ್ಲರೂ ಸಾಧಾರಣವಾಗಿ ಎಣಿಸಿರುವಂಥದ್ದು ವ್ಯಾಯಾಮ ಅಂತ ಹೇಳ್ಕೊಂಡು ಎಕ್ಸಸೈಸ್ ಥೆರಪಿ ಮೀನ್ಸ್ ಅಂತ ಹೇಳ್ತಾರೆ ಅಲ್ಲಿ ನಾವು ನಾವು ನಾನು ಅದು ಮುಖ್ಯವಾಗಿ ಅಲ್ಲಿ ವ್ಯಾಯಾಮಕ್ಕಿಂತ ಮೊದಲು ವಿಶ್ರಾಂತಿಯನ್ನು ನಾನು ತುಂಬ ಬಳಸ್ತೇನೆ ಯಾಕಂತ ಹೇಳಿದರೆ ಅಲ್ಲಿ ಅಂಗಾಂಶಗಳಿರಲಿ ಅಥವಾ ಇನ್ಯಾವುದೇ ಭಾಗ ಇರಲಿ ಅಲ್ಲಿ ತೊಂದರೆಗಳು ಆಗಿರ್ತದೆ ಅಲ್ಲಿ ಅದಕ್ಕೆ ವಿಶ್ರಾಂತಿನೇ ಅಗತ್ಯವಾಗಿರ್ತದೆ ನಾನು ವಿಶ್ರಾಂತಿಯೇ ಚಿಕಿತ್ಸೆ ಅಂತ ಹೇಳಲಿಕ್ಕೆ ಇಷ್ಟಪಡೋಣ ಯಾಕಂತ ಹೇಳಿದರೆ ವಿಶ್ರಾಂತಿ ಕೊಟ್ಟಾಗ ಪದರಗಳೇನಿದ್ದಾವೆ ಅಲ್ಲಿ ಅದಕ್ಕೆ ಚಿಕಿತ್ಸೆಗೊಳಪಟ್ಟು ಆ ಒಂದು ಹಂತದಲ್ಲಿ ಅದಕ್ಕೆ ವಿರಾಮವನ್ನು ಆಗ್ತ ವಿರಾಮ ಆಗ್ತದೆ ಅದ್ರ ಮೂಲಕವಾಗಿ ಮುಂದಿನ ನಾವು ಚಿಕಿತ್ಸೆಗೆ ಅದು ಅನುವು ಮಾಡಿಕೊಡ್ತದೆ ಆದ್ದರಿಂದ ವಿಶ್ರಾಂತಿಯೇ ಚಿಕಿತ್ಸೆಯಿಂದ ಎಣಿಸ್ಕೊಂಡು ನಾವು ಮುಂದಿನ ಕಾರ್ಯ ಕೈಗೊಳ್ಳಬೇಕಾಗ್ತದೆ ಮುಂದೆ ನಾವು ಹೋಗಿ ಫಿಸಿಯೋಥೆರಪಿಯಲ್ಲಿ ವ್ಯಾಯಾಮ ಚಿಕಿತ್ಸೆಯನ್ನು ಕೈಗೊಳ್ತೇವೆ ವ್ಯಾಯಾಮ ಚಿಕಿತ್ಸೆ ಅದರಲ್ಲಿ ಹಲವಾರು ವಿಧಗಳಿವೆ ಪ್ರಥಮವಾಗಿ ನಾವು ಒಂದು ಈ ದೀರ್ಘಕಾಲೀನದವರೆಗೆ ದೀರ್ಘಕಾಲೀನ ಕಾಯಿಲೆಗಳು ಕೂಡ ಇದರಲ್ಲಿ ಇರ್ತವೆ ಪ್ರ ಪ್ರಾಥಮಿಕವಾಗಿ ನಾವು ಒಂದು ಚಿಕ್ಕ ಸ್ನಾಯು ಇರಲಿ ಅದರ ಒಂದು ಹಿಡಿತದಿಂದಾಗಿ ಕೂಡ ಪಡ್ತಾರೆ ಆ ಹಿಡಿತವನ್ನು ಸಡಿಲಗೊಳಿಸಲಿಕ್ಕೆ ಕೆಲವೊಂದು ವ್ಯಾಯಾಮಗಳನ್ನು ಮಾಡ್ತೇವೆ ಅದರ ಮೂಲಕವಾಗಿ ಮೊದಲಿದ್ದ ಸ್ಥಿತಿಗೆ ಆ ಸ್ನಾಯುಗಳು ಬಂದು ನಿಲ್ತವೆ ಅದರ ಮೂಲಕವಾಗಿ ಒಂದು ಚಲನೆ ಮಾಡಲು ಸ್ವತಂತ್ರವಾಗ್ತದೆ ಮತ್ತು ಒಂದು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕಾಗ್ತದೆ ಉದಾಹರಣೆಗೆ ನಾನು ಹೇಳಬೇಕಂತ ಹೇಳಿದ್ರೆ ನೇರವಾಗಿ ಕೈ ಎತ್ತಲಿಕ್ಕೆ ಆಗದಿರುವಂಥ ಸ್ಥಿತಿ ಇರ್ಬೋದು ಈ ಥರ ನಾವು ಸ್ನಾಯುಗಳನ್ನು ಸಡಿಲ ಮಾಡಿದಾಗ ಪೂರ್ಣ ಪ್ರಮಾಣದಲ್ಲಿ ಕೈಯನ್ನು ತಲೆ ಮೇಲೆ ಎತ್ತಲಿಕ್ಕೆ ಆಗ್ತದೆ ಇದು ಸ್ನಾಯುಗಳ ಉದ್ದವನ್ನು ಸಡಿ ಸಡಿಲ ಮಾಡುವಂಥ ಕ್ರಿಯೆ ಎರಡನೇದು ಬಲ ಇಲ್ಲದಿರುವಿಕೆ ಸೊ ನಿಶಕ್ತಿ ಅಂತೇನೆ ಹೇಳ್ತೇವೆ ದೇಹದ ನಿಶಕ್ತಿ ಬೇರೆ ರೂಪದ ಆಗ್ತದೆ ಇಲ್ಲಿ ನಾವು ನಾವು ಮಾತಾಡ್ತಿರುವ ವಿಷಯ ಅಂಗಾಂಶಗಳ ನಿಶಕ್ತಿ ಸ್ನಾಯುಗಳ ನಿಶಕ್ತಿ ಮಾಂಸಖಂಡಗಳ ನಿಶಕ್ತಿ ಸೊ ಅಲ್ಲಿ ನಾವು ಪ್ರತಿಯೊಂದು ಸ್ನಾಯುಗಳನ್ನು ತೆಗೆದುಕೊಂಡು ಬೇರೆ ಬೇರೆ ರೀತಿಯ ವ್ಯಾಯಾಮಗಳನ್ನು ನಾವು ಅವರಿಗೆ ಹೇಳಿಕೊಡ್ತೇವೆ ಮುಖ್ಯವಾಗಿ ಹೇಳೋದಕ್ಕಿಂತ ಮೊದಲು ನಾವು ಮಾಡಿ ನೋಡ್ತೇವೆ ಅದ್ರ ಮೂಲಕವಾಗಿ ನಮಗೆ ತಿಳಿತದೆ ಏನು ತೊಂದರೆ ಉಂಟು ಹೇಳಿ ಅವರ ಚಲನೆಯ ಪೂರ್ಣ ಭಾಗದಲ್ಲಿ ಏನು ತೊಂದರೆಗಳು ಒಳಪಟ್ಟಿದ್ದಾರೆ ಮತ್ತು ಅಲ್ಲಿ ಆದ ತೊಂದರೆಗಳಿಗೆ ನಾವು ವ್ಯಾಯಾಮದ ಮೂಲಕ ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕು ನಾನು ಮೊದಲೇ ಹೇಳಿದಾಗೆ ಪೂರ್ಣ ಪ್ರಮಾಣದಲ್ಲಿ ಒಂದು ಗಂಟನ್ನು ಮಡಿಸ್ಲಿಕ್ಕೆ ಆಗದಿರುವಂಥ ಸ್ಥಿತಿ ಅಲ್ಲಿ ನಾವು ಮಡಿಸಿ ಸಂಪೂರ್ಣವಾಗಿ ಬಂದ ನಂತರ ಅಲ್ಲಿ ನಾವು ಬ ನಿಶಕ್ತಿಯನ್ನು ನೋಡ್ತೇವೆ ಬಂದ ಭಾಗದಲ್ಲಿ ಶಕ್ತಿ ಇರೋದಿಲ್ಲ ಆ ಶಕ್ತಿಯನ್ನು ಉದ್ದೀಪನ ಮಾಡಲು ನಾವು ಬೇರೆ ಬೇರೆ ರೀತಿಯ ವ್ಯಾಯಾಮಗಳನ್ನು ಮಾಡುತ್ತೇವೆ ಅದು ನಾವು ನಮ್ಮ ಕೈಯಾರೆ ಮಾಡಿ ಅವರ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ನಾವು ನಮ್ಮ ಕೈಯನ್ನು ಉಪಯೋಗಿಸಿ ಅಥವಾ ಬೇರೆ ಬೇರೆ ನಾವು ಉಪಕರಣಗಳನ್ನು ಉಪಯೋಗಿಸ್ಬೋದು ಅಥವಾ ತೂಕಗಳನ್ನು ಉಪಯೋಗಿಸಿ ಕೂಡ ಕೈ ಇರಲಿ ಕಾಲಿರಲಿ ಅವು ಅವುಗಳ ಶಕ್ತಿಯನ್ನು ನಾವು ಜಾಸ್ತಿ ಮಾಡಲಿಕ್ಕಾಗ್ತದೆ ಆಗ್ತದೆ ಅದು ಮೂಲಕ ನಾವು ಒಮ್ಮೆ ಅವರು ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ ನಂತರ ಅಥವಾ ಆಸ್ಪತ್ರೆಯ ಬಿಡುಗಡೆ ಹೊಂದಿದ ನಂತರವೂ ಕೂಡ ಮನೆಯಲ್ಲಿ ಅವಕಾಶ ಇದ್ದರೆ ಅವರಿಗೆ ಮನೆಯಲ್ಲಿ ಮಾಡುವ ಒಂದು ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿಕೊಡ್ತೇವೆ ಯಾಕಂತ ಹೇಳಿದರೆ ಇದು ನಿರಂತರ ಕ್ರಿಯೆ ಆಗಬೇಕು ಎಂಬುದಾಗಿ ಯಾವಾಗ ಅವರಿಗೆ ಶಕ್ತಿಯ ಪ್ರಮಾಣ ಕಡಿಮೆ ಆಗ್ತದೆ ಅದು ಆ ರೋಗಲಕ್ಷಣಗಳು ಪುನರಪಿ ಬರುವ ಅವಕಾಶ ಇರ್ತದೆ ಅದಕ್ಕೋಸ್ಕರ ಅದು ಪುನಃ ಬರಬಾರದು ಎಂಬ ಯೋಚನೆಯೊಂದಿಗೆ ನಾವು ಅವರಿಗೆ ಮನೆಯಲ್ಲಿ ಕೂಡ ಮಾಡಲಿಕ್ಕೆ ಹೇಳ್ತೇವೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಇಂಥ ಸಂದರ್ಭ ಬರ್ತದೆ ಮನೆಯಲ್ಲಿ ಮಾಡಲಿಕ್ಕೆ ಒಂದು ಅವಕಾಶವೇ ಇಲ್ಲ ಮನೆಯಲ್ಲಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎಂಬ ಪರಿಸ್ಥಿತಿ ಬಂದಾಗ ಅವರು ಮನೆಯಿಂದ ವಿಭಾಗಕ್ಕೆ ಬಂದು ನಾವು ಮಾಡಿಸ್ಕೊಂಡು ಹೋಗ್ತಾರೆ ಆ ಥರ ಕೂಡ ಒಂದು ವ್ಯವಸ್ಥೆ ಮಾಡಿದ್ದೇವೆ ವಾಪ ಪುನಃ ನಾವು ಮ ಮನೆಗೆ ಡಿಪಾ ವಿಭಾಗಕ್ಕೆ ಬಂದಾಗ ನಾವು ಅವರಿಗೆ ನಾವಾಗಿ ಮಾಡುವಂಥದ್ದು ಅಥವಾ ಅವರಾಗಿ ಮಾಡುವಂಥದ್ದು ಒಟ್ಟಾರೆಯಾಗಿ ಅವರ ಶಕ್ತಿ ಜಾಸ್ತಿ ಗಳಿಸುವಂತಹ ಕೆಲಸವನ್ನು ಮಾಡ್ತೇವೆ ಅದ್ರ ಮೂಲಕವಾಗಿ ನಿರಂತರವಾಗಿ ಅವರಿಗೆ ಯಾವುದೇ ಬಾರದಾಗಿ ನೋಡ್ಕೊಳ್ಳುವಂಥದ್ದು ಮೂರನೇ ಕ್ರಿಯೆ ಅಂತ ಹೇಳಿದರೆ ನಾನು ಮೊದಲು ಹೇಳಿದಾಗೆ ಒಂದು ಗಂಟು ಕಮ್ ಪೂರ್ಣ ಪ್ರಮಾಣದಲ್ಲಿ ಚಲನೆ ಆಗದೇ ಇರುವಂಥದ್ದು ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಾಯಾಮಗಳ ಪ್ರಾಕಾರಗಳಿರ್ತವೆ ಆ ಪ್ರಾಕಾರಗಳನ್ನು ನಾವು ಖುದ್ದಾಗಿ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಎಷ್ಟೋ ಜನರು ಇರ್ತಾರೆ ಮಣಿಗಂಟಿನ ತೊಂದರೆಗೊಳಪಟ್ಟವರು ಅವರಿಗೆ ಬಾಯಿ ಹತ್ತಿರ ಬಂದು ಉದಾಹರಣೆಗೆ ಬಲಗೈ ಆದರೆ ಅವರು ಬಲಗೈಯನ್ನು ಜಾಸ್ತಿ ಬಳಸೋದಂತಾದರೆ ಸೊ ಬಾಯಿ ಹತ್ತಿರ ಬಂದು ಊಟಕ್ಕೆ ತರ್ತಾರೆ ಬಟ್ ಬಾಯಿಂದ ಊಟ ಮಾಡಲಿಕ್ಕೆ ಕೈಯಿಂದ ಊಟ ಮಾಡಲಿಕ್ಕೆ ಸಾಧ್ಯ ಆಗದಿರುವಂಥ ಸ್ಥಿತಿ ಇದು ಒಂದು ಉದಾಹರಣೆ ಆ ಥರ ಸಾವಿರಾರು ಉದಾಹರಣೆ ಹೇಳ್ತಾ ಇರ್ಬೋದು ಅವರಿಗೆ ದೈನಂದಿನ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇರುವಂಥದ್ದು ಅದು ಬೆಳಗ್ಗೆಯಿಂದ ರಾತ್ರಿವರೆಗಿನ ಯಾವುದೇ ಒಂದು ಕ್ರಿಯೆ ಇರ್ಬೋದು ಉದಾಹರಣೆಗೆ ಬೆಳಿಗ್ಗೆನ ನಾವು ಹಲ್ತಿಕ್ಕುವಂಥದ್ದು ಹಿಡಿದು ರಾತ್ರಿ ಚಾಪೆ ಅಥವಾ ಬೆಡ್ ಅನ್ನು ಹಾಕಿಕೊಂಡು ಮಲಗುವ ತನಕ ಯಾವುದೇ ಒಂದು ಕ್ರಿಯೆ ಇರಲಿ ಅಲ್ಲಿ ಎಲ್ಲವೂ ಕ್ರಿಯೆಗಳಲ್ಲಿ ಕೂಡ ತೊಂದರೆಗೊಳಗಾಗುವಂಥದ್ದು ಅಥವಾ ಮಾಡಲಾಗದಿರುವಂತಹ ಸ್ಥಿತಿ ಅವರಿಗೆ ಆಗ್ತದೆ ಅದೆಲ್ಲವನ್ನು ನಿವಾರಣೆ ಮಾಡುವಂತಹ ಕರ್ತವ್ಯ ನಮ್ಮದಾಗ್ತದೆ ಅಲ್ಲಿ ಪ್ರತಿಯೊಂದು ಕ್ರಿಯೆಯ ತೊಂದರೆಯನ್ನು ಕೇಳಿಕೊಂಡು ನಾವು ಆ ಮೂಲಕವಾಗಿ ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಕೊಡ್ತೇವೆ ಅದಕ್ಕೆ ಸಂಬಂಧಪಟ್ಟ ವ್ಯಾಯಾಮವನ್ನು ಕೊಟ್ಟಲ್ಲಿ ಮಾತ್ರ ಆ ಒಂದು ತೊಂದರೆಗಳು ನಿವಾರಣೆಯಾಗಿ ಆ ಚಲನೆಯು ಸಡಿ ಸಲೀಸಾಗಿ ಬರುವುದರ ಮೂಲಕ ಅವರು ಆ ದೈನಂದಿನ ಕೆಲಸ ಮಾಡಲಿಕ್ಕೆ ಸುಲಭ ಆಗ್ತದೆ ನಾನು ಉದಾಹರಣೆ ಹೇಳಿದಾಗ ಊಟ ಮಾಡುವಂತಹ ಕ್ರಿಯೆ ಎಷ್ಟೋ ಜನರಿಗೆ ಊಟ ಮಾಡಲಿಕ್ಕೆ ಬಾಯಿ ಹತ್ತಿರ ಬರ್ತಷ್ಟೇ ಹೊತ್ತು ಊಟ ಮಾಡಲಿಕ್ಕೆ ಸಾಧ್ಯ ಆಗದಿರುವಂತಹ ಸ್ಥಿತಿ ಹಾಗಾಗಿ ಎಷ್ಟೋ ಜನರಿಗೆ ಕೆಳಗಡೆ ನೆಲದಲ್ಲಿ ಕೂತ್ಕೊಳ್ಬೇಕಂತ ಆಸೆ ಇರ್ತದೆ ನೆಲದಲ್ಲಿ ಕೂತ್ಕೊಂಡು ಓದುವಂಥದ್ದು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡುವಂತಹ ಅಂಥ ಒಂದು ಸ್ಥಿತಿ ಅವರಿಗೆ ಸಾಧ್ಯನೇ ಚಕ್ರಮಟ ಅಂತ ಏನು ಹೇಳ್ತೇವೆ ಅದು ಹಾಕ ಹಾಕಲಾಗದಷ್ಟು ಅವರಿಗೆ ಸಾಧ್ಯತೆ ಇರ್ತದೆ ಅಥವಾ ಅಲ್ಲಿ ಹಾಕಿದರೂ ಕೂಡ ನೋವಿನ ಪ್ರಮಾಣ ಜಾಸ್ತಿ ಇರ್ತದೆ ಸಲ್ ಕೆಲವು ಸೆಕೆಂಡ್ ಅಥವಾ ನಿಮಿಷಗಳಲ್ಲಿ ಅವರು ಎದ್ದೇ ಹೇಳ್ತಾರೆ ಆ ಥರ ಪರಿಸ್ಥಿತಿಯ ಉಲ್ಬಣ ಆಗ್ತದೆ ಅದರಿಂದಾಗಿ ಆ ಒಂದು ಗೋಜಲಿಗೆ ಆ ಒಂದು ಸ್ಥಿತಿಗೆ ಹೋಗದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ ಅದೆಲ್ಲವನ್ನು ನೋಡಿಕೊಂಡು ನಾವು ಅಲ್ಲಿ ಅದಕ್ಕೆ ಮುಖ್ಯವಾಗಿ ನಾವು ನಾನು ಹೇಳ್ತಾ ಇರೋದು ಪೂರ್ಣ ಪ್ರಮಾಣದಲ್ಲಿ ಆ ಗಂಟು ಕೆಲಸ ಮಾಡದೇ ಇರುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಮಡಚದೇ ಇರುವಂಥದ್ದು ಅಥವಾ ಪೂರ್ಣ ಪ್ರಮಾಣದಲ್ಲಿ ನೇರ ಆಗದೇ ಇರುವಂಥದ್ದು ಎಷ್ಟು ಜನ ನಾವು ಸಮಾಜದಲ್ಲಿ ನಾವು ನೋಡ್ತೇವೆ ರಸ್ತೆಯಲ್ಲಿ ಹೋಗುವಾಗ ಕುಂಟುಕೊಂಡು ಹೋಗ್ತಾರೆ ಯಾಕಂತ ಹೇಳಿದರೆ ನೇರವಾಗಿ ಗಂಟು ನೇರವಾಗಿ ಇಲ್ಲದೇ ಇರುವಂಥದ್ದು ಆ ನೇರ ಮಾಡುವ ಕೆಲಸ ಕೂಡ ನಮ್ಮದಾಗ್ತದೆ ಆ ನೇರ ಮಾಡಿದ್ರ ಇದರಿಂದ ಒಂದು ಸಣ್ಣ ಒಂದು ಸಹಾಯದಿಂದ ಅವರು ಕುಂಟುವುದು ತಪ್ಪಿ ಹೋಗ್ತದೆ ಮತ್ತು ಸರಿಯಾಗಿ ನಡೀತಾರೆ ಈ ಥರ ಸಣ್ಣ ಸಣ್ಣ ಒಂದು ಚಲನೆ ಇರ್ಬೋದು ಸಣ್ಣ ಸಣ್ಣ ಕೆಲಸ ಇರ್ಬೋದು ಎಲ್ಲವೂ ಮುಖ್ಯ ಆಗ್ತದೆ ಅದನ್ನು ನಾವು ಮಾತಾಡಿ ತಿಳಿದುಕೊಂಡಾಗ ಮಾತ್ರ ನಮಗೆ ನಮ್ಮ ಅರಿವಿಗೆ ಬರ್ತದೆ ಮತ್ತು ಆ ಒಂದು ಚಲನ ಕ್ರಿಯೆಗೆ ಸಂಬಂಧಪಟ್ಟ ಸೂಕ್ತ ಒಂದು ಚಿಕಿತ್ಸೆಯನ್ನು ಕೊಡಲಿಕ್ಕೆ ನಮಗೆ ಒಂದು ಸುಲಭ ಆ ಒಂದು ಚಲನೆಯನ್ನು ನೋಡಿದಾಗ ಆ ಒಂದು ಚಲನೆಯನ್ನು ಪರೀಕ್ಷಿಸಿದಾಗ ಮಾತ್ರ ನಮಗೆ ಒಂದು ಮುಂದಿನ ಚಿಕಿತ್ಸೆ ಕೊಡಲಿಕ್ಕೆ ಸುಲಭ ದಾರಿ ಆಗ್ತದೆ ಅದು ಅಲ್ಲದೆ ಇದು ಮೂರು ರೀತಿಯ ಚಿಕಿತ್ಸೆ ಅಲ್ಲದೆ ಫಿಸಿಯೋಥೆರಪಿಯಲ್ಲಿ ವಿದ್ಯುತ್ ಸಂವಹನ ಚಿಕಿತ್ಸೆ ಎಂಬುದಾಗಿ ಕೂಡ ಉಂಟು ಅದು ಬೇರೆ ಬೇರೆ ಯಂತ್ರಗಳ ಮೂಲಕ ವಿದ್ಯುತ್ ಯಂತ್ರಗಳ ಮೂಲಕ ಅಲ್ಲಿ ಏನಾಗ್ತದೆ ಅಂಥೇಳಿ ಬೇರೆ ಬೇರೆ ಕಿರಣಗಳನ್ನು ಹಾಯಿಸುವುದು ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ ಬೇರೆ ಬೇರೆ ಫ್ರೀಕ್ವೆನ್ಸಿಯನ್ನು ಬಳಸಿಕೊಂಡು ನೋವನ್ನು ತೆಗೆಯುವಂಥದ್ದು ಅಥವಾ ಉರಿಯೂತವನ್ನು ಕಮ್ಮಿ ಮಾಡುವಂಥದ್ದು ಅದು ಕೆಲವು ಕಡೆ ಏನಾಗ್ತದೆ ಅಂತ ಹೇಳಿದರೆ ಯಾವಾಗ ಉರಿಯೂತ ಕಡಿಮೆ ಆಗ್ತದೆ ಅದರಿಂದ ತೊಂದರೆ ಆಗಿರುವಂತಹ ನರಗಳು ಸರಿಯಾಗ್ತವೆ ಅಥವಾ ಅದರಿಂದ ತೊಂದರೆ ಆಗಿದಂತಹ ಅಂಗಾಂಶಗಳು ತೊಂದ ಸರಿ ಆಗ್ತವೆ ಅದರಿಂದಾಗಿ ಅವನ ನೋವು ಕ ಶಮನ ಆಗ್ತದೆ ನಾವು ಅದಕ್ಕೆ ಮುಖ್ಯವಾಗಿ ಬರೀ ನೋವನ್ನು ನೋಡ್ತಾ ಕೂತ್ಕೊಂಡ್ರೆ ಆಗಲಿಕ್ಕಿಲ್ಲ ನೋವಿನ ಮೂಲ ಸ್ವರೂಪವನ್ನು ನೋಡಬೇಕಾಗ್ತದೆ ನೋವು ಎಲ್ಲಿಂದ ಹುಟ್ಟಿದ್ದು ಎಂಬುದಾಗಿ ಹಾಗಾಗಿ ಮೂಲ ಸ್ವರೂಪವನ್ನು ಸರಿ ಮಾಡಿಸಿದಾಗ ಮಾತ್ರ ಈ ನೋವು ಅಥವಾ ಇತರೆ ತೊಂದರೆಗಳು ಮಾಯ ಆಗ್ತವೆ ಹಾಗಾಗಿ ನೇರವಾಗಿ ಏನು ಲಕ್ಷಣಗಳಿದ್ದಾವೆ ಆ ಲಕ್ಷಣಗಳನ್ನು ನಾವು ಶಮನ ಮಾಡಲಿಕ್ಕೆ ಹೋದರೆ ಆ ಮೂಲ ಸ್ವರೂಪ ಮೂಲ ಎಂಬುದಾಗಿ ಅದು ಹಾಗೆ ಉಳಿತದೆ ಹಾಗಾಗಿ ಪುನಃ ಅದು ಮರುಬಡಿಯಾಗಿ ಬರುವ ಅವಕಾಶ ಇರ್ತದೆ ಬರುವ ಒಂದು ವಿಧಾನ ಆಗಿರ್ಬೋದು ಅದಕ್ಕೋಸ್ಕರ ನಾವು ಮೂಲವನ್ನು ಕೆದಕಿ ಹೊರಟಾಗ ಅಲ್ಲಿ ನಾವು ಸರಿ ಮಾಡಲಿಕ್ಕೆ ಪ್ರಯತ್ನಪಟ್ಟಾಗ ಮಾತ್ರ ಈ ಇಂಥ ತೊಂದರೆಗಳು ಕಡಿಮೆ ಆಗ್ತದೆ ನಾನು ಹೇಳಿದಾಗೆ ವಿದ್ಯುತ್ ಸಂವಹನ ಇದರಲ್ಲಿ ಬೇರೆ ಬೇರೆ ಯಂತ್ರಗಳಿರ್ತವೆ ಶಾಖದ ಚಿಕಿತ್ಸೆ ಇರ್ಬೋದು ಅಥವಾ ಶೀತ ಮಾದರಿಯ ಚಿಕಿತ್ಸೆ ಇರ್ಬೋದು ಆ ಥರವನ್ನು ಕೊಟ್ಟಾಗ ನಾವು ಈಗ ಸಾಧಾರಣವಾಗಿ ನಾವು ಆಟೋಟ ಸ್ಪರ್ಧೆಗಳಲ್ಲಿ ಅಥವಾ ಅಪಘಾತ ಇರ್ಬೋದು ಅಥವಾ ಬಿದ್ದ ಬಿದ್ದ ಪೆಟ್ಟಾಗಿರ್ಬೋದು ಈ ಥರ ಗಾಯಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅಂಗಾಂಶ ಉರಿಯೂತ ಉಂಟಾಗ್ತದೆ ಸ್ನಾಯು ಸೆಳೆತಾ ಇರ್ಬೋದು ಈ ಥರ ಬಂದಾಗ ಈ ಶೀತ ಚಿಕಿತ್ಸೆ ಎಂಬುದು ಬಹಳ ಪರಿಣಾಮಕಾರಿಯಾಗ್ತದೆ ಆ ಸಂದರ್ಭವನ್ನು ನೋಡ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದರೆ ಅಲ್ಲಿ ರಕ್ತನಾಳಗಳಲ್ಲಿ ಸಂಕುಚಿತ ಸ್ವಭಾವ ಉಂಟಾಗ್ತದೆ ಅದರಿಂದಾಗಿ ತೊಂದರೆ ಕೂಡ ಆಗಬಹುದು ಆ ಒಂದು ಪರಿಸ್ಥಿತಿ ಮತ್ತು ನಮ್ಮ ಚಿಕಿತ್ಸೆಯ ರೂಪವನ್ನು ನೋಡಬೇಕಾಗ್ತದೆ ಅದು ಸಾಧ್ಯವಿಲ್ಲವೆಂದಾದಲ್ಲಿ ನಾವು ಶಾಖದ ಚಿಕಿತ್ಸೆಯನ್ನು ಕೂಡ ಕೊಡಬಹುದು ಅಲ್ಲಿ ಶಾಖ ಚಿಕಿತ್ಸೆಯನ್ನು ಕೊಟ್ಟಾಗ ಆ ಒಂದು ಪ್ರದೇಶಕ್ಕೆ ರಕ್ತದ ಚಲನೆ ಎಂಬುದು ಜಾಸ್ತಿ ಆಗ್ತಾ ಹೋಗ್ತದೆ ಆ ಮೂಲಕವಾಗಿ ನೋವು ಎಂಬುದು ಅಪ್ರತ್ಯಕ್ಷವಾಗಿ ಕಮ್ಮಿ ಆಗ್ತದೆ ಈ ಥರ ವಿದ್ಯುತ್ ಸಂವಹನ ಇದು ಅಲ್ಲಿ ಬೇರೆ ಬೇರೆ ನಾವು ಯಂತ್ರಗಳನ್ನು ನಾನು ಉದಾಹರಣೆಗೆ ತೆಗೆದುಕೊಳ್ಳಬಹುದು ಲೇಸರ್ ಇರ್ಬೋದು ಅಲ್ಟ್ರಾಸೋನಿಕ್ ಥೆರಪಿ ಅಂತ ಇರ್ಬೋದು ಶಾರ್ಟ್ ವೇವ್ ಡಯಥರ್ಮಿ ಅಂತ ಇರ್ಬೋದು ಅದಾದ ಮೇಲೆ ಇಂಟರ್ಫೆರೆನ್ಷಿಯಲ್ ಥೆರಪಿ ಅಂತ ಇರ್ಬೋದು ಟ್ರ್ಯಾಕ್ಷನ್ ಅಂತ ಇರ್ತದೆ ಸಾಧಾರಣವಾಗಿ ನಾನು ಬರೀ ಕೈಕಾಲುಗಳ ಗಂಟುಗಳ ಬಗ್ಗೆ ಮಾತಾಡ್ತಾ ಹೋದೆ ಮುಖ್ಯವಾಗಿ ಬೆನ್ನುಹುರಿಯಲ್ಲಿರುವಂತಹ ತೊಂದರೆಗಳನ್ನು ಕೂಡ ನಾವು ಗಮನಕ್ಕೆ ತರಬೇಕಾಗ್ತದೆ ಕೆಲವೊಮ್ಮೆ ಅಲ್ಲಿ ಮಧ್ಯದಲ್ಲಿ ಇರುವಂತಹ ಏನು ಜಾಗ ಇದ್ದಾವೆ ಅದು ಕಮ್ಮಿ ಆಗ್ತದೆ ಇಂತಿಷ್ಟು ಅಂತಿರುವಾಗ ಅದು ಕಮ್ಮಿ ಆಗ್ತದೆ ಅದು ಆ ಜಾಗವನ್ನು ಮೂಲ ಒಂದು ಇದಕ್ಕೆ ತರಬೇಕಾದ್ರೆ ನಾವು ಟ್ರ್ಯಾಕ್ಷನನ್ನು ಕೊಟ್ಟು ಅದು ಕೈಯಿಂದ ಇರ್ಬೋದು ಯಂತ್ರದಿಂದ ಇರ್ಬೋದು ಆ ಒಂದು ಮೂಲ ಒಂದು ನಿರ್ದಿಷ್ಟ ಪ್ರಮಾಣಕ್ಕೆ ತರಬೇಕಾದ ಕೆಲಸ ಈ ಟ್ರ್ಯಾಕ್ಷನ್ ಅನ್ನೋದು ಮಾಡ್ತದೆ ಆ ಥರ ಬೇರೆ ಬೇರೆ ಯಂತ್ರಗಳು ಇಂದ ಸಹಾಯದಿಂದ ನಾವು ನೋವು ಶಮನ ಮಾಡುವುದು ಅಥವಾ ಇತರೆ ತೊಂದರೆಗಳನ್ನು ನಾವು ಶಮನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಡಾಕ್ಟರ್ ಇದನ್ನು ನಾವು ಹೇಗೆ ತಡೆಗಟ್ಟಬಹುದು ಮತ್ತೆ ಇದಕ್ಕೆ ಏನಾದರೂ ಮನೆ ಮದ್ದುಗಳು ಏನಾದರೂ ಇದು ಉಂಟಾ ಅಂತ ಹೌದು ಇದು ಕೂಡ ಮುಖ್ಯ ಆಗ್ತದೆ ಯಾಕಂತ ಹೇಳಿದ್ರೆ ನಾವು ತಡೆಗಟ್ಟಬೇಕಾಗ್ತದೆ ಒಮ್ಮೆ ತೊಂದರೆಗೊಳಗಾದವರು ನಮ್ಮಲ್ಲಿ ಬಂದಾಗ ಚಿಕಿತ್ಸೆಗೊಳಪಡ್ತಾರೆ ಅವರಿಗೆ ಚಿಕಿತ್ಸೆ ಸಿಗ್ತದೆ ಆದರೆ ಒಂದು ವಾರವ ಎರಡು ವಾರವ ಒಂದು ತಿಂಗಳ ಚಿಕಿತ್ಸೆ ನಂತರ ಯಾಕಂತ ಹೇಳಿದರೆ ಪುನರ್ವಸತಿ ಕ್ರಿಯೆ ಆದ್ರಿಂದ ಕೆಲವೊಮ್ಮೆ ಒಂದು ತಿಂಗಳು ಆಗ್ಬೋದು ಆರು ತಿಂಗಳು ಕೂಡ ಆಗ್ಬೋದು ಈ ಥರ ಚಿಕಿತ್ಸೆಗೊಂಡಾಗ ಅವರು ಪುನಃ ಆ ಒಂದು ಕೆಲಸದ ಪ್ರದೇಶಕ್ಕೆ ಹೋದಾಗ ಆ ಒಂದು ತೊಂದರೆಗೆ ಅವರಿಗೆ ಮರುಕಳಿಸಬಹುದು ಹಾಗಿದ್ದಾಗಿ ನೀವು ಕೇಳಿದ ಪ್ರಶ್ನೆ ಹೇಗೆ ತಡೆಗಟ್ಟಬೌದು ಅಂಥೇಳಿ ಇದೆಲ್ಲವೂ ಕೂಡ ವಾಪಸ್ ವಾಪಸ್ಸು ಅವರು ನಮ್ಮ ವಿಭಾಗಕ್ಕೆ ಬಾರದೇ ಹಾಗೆ ಮಾಡ್ತದೆ ಯಾಕಂತ ಹೇಳಿದರೆ ಪುನಃ ಪುನಃ ಚಿಕಿತ್ಸೆ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅವರಿಗೆ ತೊಂದರೆ ಇದ್ದಾಗ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದು ನಂತರ ನಮ್ಮ ಉದ್ದೇಶ ತಡೆಗೆ ನೀವೇ ಹೇಳಿದಾಗೆ ತಡೆಗಟ್ಟೋದಾಗ್ತದೆ ಯಾಕಂತ ಹೇಳಿದರೆ ಪುನಃ ಪುನಃ ನಾವು ಚಿಕಿತ್ಸೆ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ ನಾವು ಅದನ್ನು ತಡೆಗಟ್ಟಬೇಕು ಬಾರದ ಹಾಗೆ ನೋಡಿಕೊಳ್ಳಬೇಕು ಯಾಕಂಥೇಳಿದರೆ ಮರುಬಡಿಯಾಗಿ ಆ ಅಂಗಾಂಶಗಳು ತೊಂದ ಆಘಾತಗೊಳಕಾದರೆ ದೀರ್ಘಕಾಲೀನ ತೊಂದರೆಗೆ ಅದು ಎಡೆಮಾಡಿಕೊಡ್ತದೆ ಮತ್ತು ಅಂಗವೈಕಲ್ಯಕ್ಕೂ ಕೂಡ ದವರೆಗೂ ಕೂಡ ಈ ಒಂದು ಸರಣಿ ತೊಂದರೆಗಳು ಹೋಗಬಹುದು ಮುಟ್ಟಬಹುದು ಎಂಬುದಾಗಿ ಹಾಗಾಗಿ ತಡೆಗಟ್ಟುವುದೇ ಮುಖ್ಯವಾಗ್ತದೆ ತಡೆಗಟ್ಟುವುದು ಹೇಗೆ ಎಂಬುದಾಗಿ ನಾವು ಕಾರಣದಲ್ಲಿ ಕಾರಣಗಳ ಪಟ್ಟಿಯಲ್ಲಿ ತಿಳಿಸಿದ ಹಾಗೆ ಅವರು ಮಾಡುವ ಬೇರೆ ಬೇರೆ ಚಲನಕ್ರಿಯೆಗಳನ್ನು ಚಲನಕ್ರಿಯೆಯ ಗುಣಮಟ್ಟವನ್ನು ನೋಡಬೇಕಾಗ್ತದೆ ಅಲ್ಲಿ ಕಂ ಸಂಪೂರ್ಣವಾದ ಒಂದು ಪರೀಕ್ಷೆಗೆ ನಾವು ಮಾಡಬೇಕಾಗ್ತದೆ ಅವರು ಕೆಲಸ ಮಾಡುವ ಜಾಗವಿರಲಿ ಕೆಲಸ ಮಾಡುವಂತಹ ರೀತಿಯನ್ನು ನಾವು ನೋಡಬೇಕಾಗ್ತದೆ ಅದರ ಮೂಲಕವಾಗಿ ನಾವು ಒಂದು ನಿರ್ಣಯಕ್ಕೆ ಬರಬೇಕು ಈ ಥರದ ಕೆಲಸವನ್ನೇ ಮಾಡಬೇಕು ಮತ್ತು ಇಷ್ಟು ಸಮಯದ ವಿಶ್ರಾಂತಿಯನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ ಮತ್ತು ಈ ಥರದ ಚಲನ ಕ್ರಿಯೆಗಳನ್ನು ಮಾತ್ರ ನ ನಡೆಸಬೇಕು ಆ ಥರ ಒಂದು ಅವಶ್ಯಕತೆ ಇರುವಂತಹ ಚಲನಕ್ರಿಯೆ ಇದ್ದಲ್ಲಿ ಅದನ್ನು ಹೇಗೆ ನಾವು ಮಾಡದೆ ನಿಮ್ಮ ಕೆಲಸವನ್ನು ಮುಗಿಸುವಂತಹ ಅದನ್ನು ಅದನ್ನು ನಾವು ಹೇಳಿಕೊಡ್ಬೇಕಾಗ್ತದೆ ಮತ್ತು ನಾವು ಇದು ಚಲನ ವಿಷಯಕ್ಕೆ ಬಂದರೆ ಇನ್ನೊಂದು ವಿಷಯ ಭಂಗಿ ಅಂತ ಆ ಭಂಗಿಯಲ್ಲಿ ನಾವು ಬೇರೆ ಬೇರೆ ಭಂಗಿ ಇರ್ಬೋದು ಕೂತ್ಕೊಳ್ಳುವಂಥ ಇರ್ಬೋದು ನಿಲ್ ನಿಂತ್ಕೊಂಡು ಮಾಡುವಂತಹ ಭಂಗಿ ಇರ್ಬೋದು ಈ ಥರ ಒಂದು ಭಂಗಿಯಲ್ಲಿ ಸತತವಾಗಿ ಇರುವಂಥದ್ದು ಅದರಿಂದಾಗಿ ಕೂಡ ತೊಂದರೆಗಳು ಬರ್ತವೆ ಸೊ ಈ ಭಂಗಿಗಳನ್ನು ಹಾಗಂತ ಹೇಳಿ ನಾವು ನಮ್ಮ ಮಾಡುವ ಉದ್ಯೋಗವನ್ನು ನಿಲ್ಲಿಸುವಂತಹ ಪರಿಸ್ಥಿತಿ ಅಲ್ಲವೇ ಅಲ್ಲ ಆದರೆ ಆ ಒಂದು ಭಂಗಿಯಲ್ಲಿದ್ದುಕೊಂಡು ಹೇಗೆ ನಾವು ಆ ಬೇರೆ ಒಂದು ಭಾಗಕ್ಕೆ ವಿಶ್ರಾಂತಿ ಕೊಡುವಂಥದ್ದು ಅಥವಾ ಇನ್ನೊಂದು ಅಂಗಾಂಶಗಳನ್ನು ನಾವು ಕೆಲಸ ಮಾಡಿಸುವಂಥದ್ದು ಅಲ್ಲಿ ಕೂಡ ನಾವು ಪಾಠವನ್ನು ಮಾಡಬೇಕಾಗ್ತದೆ ಅದ್ರ ಮೂಲಕವಾಗಿ ಅವರಿಗೆ ಜ್ಞಾನ ಬರ್ತದೆ ಆ ಒಂದು ಕೆಲವೊಂದು ವಿಷಯಗಳನ್ನು ತಿಳಿದುಕೊಂಡಾಗ ಅದನ್ನು ಪರಿಪಾಲಿಸಿದಾಗ ಅದನ್ನ ತಡೆದುಕೊ ತಡೆಗಟ್ಟಲಿಕ್ಕೆ ಸಾಧ್ಯ ಇದ್ದಾವೆ ಮತ್ತು ಮನೆಮದ್ದು ಎಂಬುದಾಗಿ ಬಂದಾಗ ಮನೆಯಲ್ಲಿ ಹೇಗೆ ಚಿಕಿತ್ಸೆ ನಾವು ಸಾಧಾರಣ ನಮ್ಮ ಹೆಚ್ಚಿನ ಕ್ರಿಯೆಗಳು ಕೂಡ ಹೆಚ್ಚಿನ ಚಿಕಿತ್ಸೆಗಳು ಮನೆಯಲ್ಲೇ ಮಾಡುವಂಥವು ನಾನು ಮೊದಲಿಗೆ ಹೇಳಿದಾಗೆ ವ್ಯಾಯಾಮ ಚಿಕಿತ್ಸೆ ನಾವು ಏನು ಮಾಡ್ತೇವೆ ಅದನ್ನು ಅವರಿಗೆ ಮನೆಯ ಆಸ್ಪತ್ರೆಯಿಂದ ಡಿಶ್ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದುವಾಗ ನಾವು ಅದನ್ನು ಹೇಳಿಕೊಡ್ತೇವೆ ಕೆಲವೊಮ್ಮೆ ಇಂಥ ಪರಿಸ್ಥಿತಿ ಬರ್ತದೆ ಅವರಿಗೆ ಮನೆಯಲ್ಲಿ ಮಾಡಲಿಕ್ಕೆ ಆಗದಿರುವಂಥ ಸ್ಥಿತಿ ಸೊ ಆ ಒಂದು ಸಂದರ್ಭದಲ್ಲಿ ಮನೆಯ ಒಟ್ಟಿಗಿರುವವರು ಅವರ ಕುಟುಂಬದ ಸದಸ್ಯರು ಕೂಡ ಅಥವಾ ಕುಟುಂಬದ ಸ್ನೇಹಿತರು ಕೂಡ ಬಂದು ಮಾಡಬಹುದು ಅದರ ಮೂಲಕ ಅವರಿಗೆ ಲಾಭವನ್ನು ತಂದುಕೊಡ್ಲಿಕ್ಕೆ ಆಗ್ತದೆ ಮತ್ತು ನಾವು ಕೆಲವೊಂದು ವಿಶ್ರಾಂತಿಯ ಸ್ವರೂಪಗಳನ್ನು ನಾನು ಕೂಡ ಹೇಳಿದೆ ಕೆಲವೊಂದು ಪಟ್ಟಿಗಳಿಗೆ ನಾವು ನೋಡಬೇಕಾಗ್ತದೆ ಯಾಕಂತ ಹೇಳಿದರೆ ಪಟ್ಟಿಗಳ ಮೂಲಕವಾಗಿ ನಾವು ವಿಶ್ರಾಂತಿಯನ್ನು ಕೊಡುವಂಥದ್ದು ಒಂದು ಗಂಟಿನಲ್ಲಿ ವಿಶ್ರಾಂತಿ ಎಂಬುದಾಗಿ ಬೇಕಾದಾಗ ಒಂದು ಪಟ್ಟಿಯನ್ನು ಹಾಕಬೇಕಾಗ್ತದೆ ಸೊ ಆವಾಗ ಆ ಪಟ್ಟಿ ಆ ಗಂಟಿಗೆ ಆ ಸೀಮಿತ ಪ್ರದೇಶಕ್ಕೆ ವಿಶ್ರಾಂತಿಯನ್ನು ಕೊಡ್ತದೆ ಹಾಗಂತೇಳಿ ನೀವು ನಿಮ್ಮ ನಿಮ್ಮ ಉದ್ಯೋಗವನ್ನು ನೀವು ಮುಂದುವರಿಸ್ಕೊಂಡು ಹೋಗ್ಬೋದು ಯಾವುದೇ ಥರದಾದ ಉದ್ಯೋಗದ ನಿಲುಗಡೆ ಆಗುವುದಿಲ್ಲ ಉದ್ಯೋಗವನ್ನು ಮುಂದುವರಿಸಿಕೊಂಡು ಹೋಗಿ ಆ ಒಂದು ಭಾಗಕ್ಕೆ ಉದಾಹರಣೆಗೆ ನಾವು ಮಣಿಗಂಟು ತಗೊಂಡ್ರೆ ಮಣಿಗಂಟಿಗೆ ನಾವು ಪಟ್ಟಿ ಬಿಗಿದಾಗ ಮಣಿಗಂಟಿನ ಭಾಗಕ್ಕೆ ಅಥವಾ ಮಣಿಗಂಟಿಗೆ ಸಂಬಂಧಪಟ್ಟ ಅಂಗಾಂಶಗಳಿಗೆ ವಿಶ್ರಾಂತಿ ಒದಗುತ್ತದೆ ಸೊ ಅದು ಅದರಿಂದಾಗಿ ನಾವು ಚಿಕಿತ್ಸೆಗೆ ಒಳಪಡ್ತದೆ ಅದರಿಂದಾಗಿ ಈ ಅಂಗಾಂಶಗಳು ವಿಶ್ರಾಂತಿಯಿಂದಾಗಿ ಗುಣಮುಖವಾಗ್ತವೆ ಅದೇ ಹೊತ್ತಿನಲ್ಲಿ ಅವರು ತಮ್ಮ ಉದ್ಯೋಗವನ್ನು ಮುಂದುವರಿಸಿಕೊಂಡು ಹೋಗ್ಬೋದು ಅಂತಹ ಪಟ್ಟಿಗಳನ್ನು ಕೂಡ ಮನೆಯಲ್ಲಿ ಹಾಕ್ಬೋದು ಅದು ಅಲ್ಲದೆ ನಾನು ಬೇರೆ ಬೇರೆ ಯಂತ್ರಗಳ ಮೂಲಕ ಮಾಡುವಂತಹ ಚಿಕಿತ್ಸೆಗಳನ್ನು ಮನೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಣ್ಣ ಸ್ವರೂಪದ ಚಾಕ ಚಿಕಿತ್ಸೆ ಇರ್ಬೋದು ಅಥವಾ ಶೀತ ಸ್ವರೂಪದ ಚಿಕಿತ್ಸೆ ಇರ್ಬೋದು ಅದನ್ನು ಖಂಡಿತವಾಗಿ ಮನೆಯಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಉಂಟು ಮುಖ್ಯವಾಗಿ ನಾವು ಹೇಗೆ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗುವುದು ಎಂಬುದಕ್ಕಿಂತ ಮುಖ್ಯವಾಗಿ ಅವರು ಬಾರದ ಹಾಗೆ ಯಾ ಯಾವುದೇ ತರಹದ ರೋಗಲಕ್ಷಣಗಳು ಅವರಿಗೆ ಬಾರದ ಹಾಗೆ ನೋಡಿಕೊಳ್ಳುವುದೇ ಮುಖ್ಯವಾಗ್ತದೆ ಅದಕ್ಕೆ ನಾವು ನಮ್ಮ ಉದ್ಯೋಗವನ್ನೇ ನಾವು ಅಂಬ ಅವಲಂಬಿತವರಾಗಿದ್ದೇವೆ ಆ ಉದ್ಯೋಗ ಪ್ರದೇಶದಲ್ಲಿ ಮಾಡುವಂಥ ಕ್ರಿಯೆಗಳು ಅಥವಾ ಮನೆಯಲ್ಲಿ ಮಾಡುವಂತಹ ಯಾವುದೇ ಚಲನಕ್ರಿಯೆಗಳನ್ನು ನಾವು ಪರೀಕ್ಷೆಗೊಳಪಡಿಸಿದರೆ ಅದರ ಮೂಲಕವಾಗಿ ನಾವು ಸ್ವಲ್ಪ ಜ್ಞಾನವನ್ನು ಅವರಿಗೆ ಕೊಡ್ಬೋದು ಆ ಮೂಲಕವಾಗಿ ಅವರಿಗೆ ಖಂಡಿತ ಅದರಿಂದ ಲಾಭ ಆಗ್ತದೆ ಓಕೆ ಡಾಕ್ಟರ್ ರಿಸರ್ಚ್ ಏನಾದರೂ ಇದರ ನಡೆದಿದೆಯಾ ಸಂಶೋಧನೆ ವಿಷಯ ಬಂದಾಗ ಸಂಶೋಧನೆಂಬುದು ನಿರಂತರ ಪ್ರಕ್ರಿಯೆ ಮೊದಲಿಂದ ನಡೆದುಕೊಂಡ ವಿಷಯ ಇದು ಬಹುಶಃ ಈ ಸ್ನಾಯುಗಳ ವಿಷಯದಲ್ಲ ಎಲ್ಲ ವಿಷಯಗಳಲ್ಲಿ ಕೂಡ ಸಂಶೋಧನೆ ನಿರಂತರವಾಗಿರುತ್ತದೆ ಇದರಲ್ಲಿ ಕೂಡ ಸುಮಾರು ಸಂಶೋಧನೆಗಳು ಆಗಿವೆ ಒಂದು ಗಟ್ಟಿ ಪ್ರಮಾಣದ ಉತ್ತಮ ಗುಣಮಟ್ಟದ ಪುರಾವೆಗಳು ಕೂಡ ಸಿಕ್ಕಿದವೆ ಈ ಒಂದು ಚಲನೆಯ ಕ್ರಿಯೆಗಳನ್ನು ಸಂಬಂಧಿಸಿದಂಥ ವ್ಯಾಯಾಮಗಳನ್ನು ಕೊಡುವಂಥದ್ದು ಮತ್ತು ಅದರೊಂದಿಗೆ ಮಾನಸಿಕ ಸಮಾಲೋಚನೆ ಕೊಡುವಂಥದ್ದು ಈ ಎರಡೂ ಪರಸ್ಪರ ಒಂದಾಗಿ ಕೊಟ್ಟಾಗ ಒಳ್ಳೆಯ ಗುಣಮಟ್ಟದ ಒಂದು ಪ್ರತಿಕ್ರಿಯೆ ಸಿಕ್ಕಿದೆ ಅದು ಬಹ ಹಲವಾರು ಪ್ರಬಂಧಗಳಲ್ಲಿ ದೃಢೀಕರಿಸಲ್ಪಟ್ಟಿದೆ ಮತ್ತು ಇದು ಅಲ್ಲದೆ ನೋವು ನಿವಾರಕಾಂಶಗಳಿರಲಿ ಅಥವಾ ಭಾರತದ ಪುರಾತನ ಚಿಕಿತ್ಸಾ ಕ್ರಮವಿರಲಿ ಅಥವಾ ಶಸ್ತ್ರಚಿಕಿತ್ಸೆ ಇರಲಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿ ನಾನು ಮೊದಲಿಗೆ ಹೇಳಿದಾಗೆ ಯಾವಾಗ ನಾವು ಅವಗಾಹನೆಗೆ ತೆಗೆದುಕೊಳ್ಳೋದಿಲ್ಲವ ಆ ಒಂದು ಹೊತ್ತಿನಲ್ಲಿ ಇದು ಅಂಗವೈಕಲ್ಯಕ್ಕೆ ಈಡು ಮಾಡ್ತದೆ ನಾವು ಸುಮಾರಾಗಿ ಒಂದು ಹಂತಕ್ಕೆ ಬಂದು ನಿಲ್ಲಿಸುವಂಥ ಕ್ರಿಯೆ ಅಲ್ಲವೇ ಅಲ್ಲ ಸೊ ಆ ಹೊತ್ತಿನಲ್ಲಿ ಈ ಶಸ್ತ್ರಚಿಕಿತ್ಸೆ ಅಗತ್ಯ ಇರ್ಬೋದು ಒಂದು ಗಂಟು ಚಲನೆ ಸಾಧ್ಯನೇ ಇರದಿರುವಂತಹ ಪರಿಸ್ಥಿತಿ ಅಥವಾ ರಾತ್ರಿ ಇಡೀ ನಿದ್ರೆ ಬಾರದಿರುವಂತಹ ರಾತ್ರಿ ಇಡೀ ನೋವು ನಾವು ಅನುಭವಿಸುವಂಥ ಸ್ಥಿತಿ ಬಂದಾಗ ಬಹುಶಃ ಶಸ್ತ್ರಚಿಕಿತ್ಸೆಯ ಅಗತ್ಯವಿರ್ತದೆ ಸೊ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದಾಗ ಅದರ ನಂತರವೂ ಕೂಡ ಫಿಸಿಯೋಥೆರಪಿ ಅಗತ್ಯ ಬೇಕಾಗ್ತದೆ ಯಾಕಂತ ಹೇಳಿದರೆ ಅಲ್ಲಿ ಶಸ್ತ್ರಚಿಕಿತ್ಸೆಯ ನಂತರವೂ ಕೂಡ ನೋವು ಉಲ್ಬಣ ಆಗ್ತದೆ ಅದು ಒಂದು ಹಂತದಲ್ಲಿ ಫಿಸಿಯೋಥೆರಪಿಯನ್ನು ಮಾಡಿಕೊಂಡು ಅಲ್ಲಿ ಶಮನ ಮಾಡುವ ಒಂದು ಕಾರ್ಯವನ್ನು ನಾವು ಕೈಗೊಳ್ಳುತ್ತೇವೆ ಇನ್ನು ಕೊನೆಯದಾಗಿ ಸ್ನಾಯು ಮತ್ತು ಗಂಟುಗಳ ತೊಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ ಒಟ್ಟಿನಲ್ಲಿ ಸಾರಾಂಶದಲ್ಲಿ ನಾನು ಹೇಳಬೇಕಂತ ಹೇಳಿದರೆ ನಿಮಗೆ ಯಾವುದೇ ರೀತಿಯ ನಾನು ಮೊದಲೇ ಪ್ರಥಮವಾದ ವಾಕ್ಯದಲ್ಲಿ ತಿಳಿಸಿದ ಹಾಗೆ ಯಾವುದೇ ರೀತಿಯ ಮೂಳೆ ಇರಲಿ ಗಂಟಿರಲಿ ಅಂಗಾಂಶಗಳಿರಲಿ ಸ್ನಾಯುಗಳಿರಲಿ ಸ್ನಾಯುಗಳು ರಜ್ಜುಗಳಿರಲಿ ಯಾವುದೇ ರೀತಿಯ ತೊಂದರೆಗಳು ಬಂದಾಗ ಅದು ಆಘಾತ ಇರಲಿ ಅಥವಾ ಗಾಯಗಳು ಪೆಟ್ಟುಗಳು ಕಾರಣಗಳು ಯಾವುದೇ ಇರಲಿ ತೊಂದರೆ ಬಂದಾಗ ಪ್ರಥಮವಾಗಿ ನೀವು ಈ ಚಿಕಿತ್ಸಕರನ್ನು ನೋಡಬೇಕು ಯಾಕಂತ ಹೇಳಿದರೆ ದೀರ್ಘಕಾಲೀನವಾಗಿ ಇದೆಲ್ಲವೂ ಕೂಡ ಒಂದಕ್ಕೊಂದು ಪರಸ್ಪರ ಸೇರಿಕೊಂಡು ಮಾಡಿದಂತಹ ಒಂದು ಭಾಗದಲ್ಲಿ ಆಗಿರುವಂತಹ ಪೆಟ್ಟು ಇಡೀ ದೇಹಕ್ಕೆ ಅದು ಹರಡಿಕೊಂಡಿರುತ್ತದೆ ಯಾಕಂಥೇಳಿದರೆ ಚಿಕ್ಕ ಪ್ರಮಾಣದ ಒಂದು ಮಣಿಗಂಟಿನ ನೋವು ಕೂಡ ಇಡೀ ದೇಹಕ್ಕೆ ನಿಮಗೆ ತೊಂದರೆ ಕೊಡುವಂತಹ ಸ್ಥಿತಿಯನ್ನು ಮಾಡಬಲ್ಲ ಸಾಮರ್ಥ್ಯ ಇರ್ತದೆ ಅದಕ್ಕೋಸ್ಕರ ಪ್ರತ್ ಪ್ರಪ್ರಥಮವಾಗಿ ನೀವು ಚ ಚಿಕಿತ್ಸಕರನ್ನು ನೋಡಲೇಬೇಕು ಯಾಕಂತ ಹೇಳಿದರೆ ಆ ಒಂದು ಹೊತ್ತಿನಲ್ಲಿ ಚಿಕಿತ್ಸೆಯನ್ನು ನೋಡಿ ನಿಮ್ಮ ತೊಂದರೆಗಳಿಗೆ ಶಮನವನ್ನು ನೀಡ್ತಾರೆ ಅದು ಅಲ್ಲದೆ ಮುಂದೆ ನಾನು ಹೇಳಿದಾಗೆ ತಡೆಗಟ್ಟುವಿಕೆ ಪುನಃ ನೀವು ಆ ವಿಭಾಗಕ್ಕೆ ಹೋಗದಾಗೆ ಅಥವಾ ಬೇರೆ ಒಂದು ಚಿಕಿತ್ಸೆ ತೆಗೆದುಕೊಳ್ಳದ ಹಾಗೆ ನಿರ್ಮಾಣ ಮಾಡುವಂಥ ಪರಿಸ್ಥಿತಿ ಕೂಡ ನಮ್ಮ ಕರ್ತವ್ಯ ಆಗ ಆಗ್ತದೆ ನೀವು ಮಾಡುವಂತಹ ಕೆಲಸದ ಜಾಗವಿರಲಿ ಅಥವಾ ಮನೆಯಲ್ಲಿ ಮಾಡಿದುಕೊ ಮಾಡು ಮಾಡಿಕೊಳ್ಳುವಂತಹ ಕ ಯಾವುದೇ ರೀತಿಯ ಕ್ರಿಯೆ ಇರಲಿ ಅದೇ ಅವು ಎಲ್ಲವುಗಳಲ್ಲಿ ಕೂಡ ಈ ನೋವುಗಳನ್ನು ತರುವ ಕಾರಣಗಳಿರ್ತವೆ ಅವು ಹುಡುಕಿಕೊಂಡು ನಾವು ಆ ಒಂದು ನೋವು ಬಾರದ ರೀತಿಯಲ್ಲಿ ನಾವು ಆ ಒಂದು ಮಾರ್ಪಾಡನ್ನು ಮಾಡುವ ಅವಶ್ಯಕತೆ ಇರ್ತದೆ ಅದರ ಮೂಲಕವಾಗಿ ಪ್ರಪ್ರಥಮವಾಗಿ ನೋವು ಬಾರದ ಹಾಗೆ ನೋಡಿಕೊಳ್ಳುವಂಥದ್ದು ಬಂದರೂ ಕೂಡ ಹೇಗೆ ನಾವು ಮಾರ್ಪಾಡು ಮಾಡುವುದರ ಮೂಲಕ ಅದನ್ನು ಶಮನ ಮಾಡುವಂತಹ ಒಂದು ಜ್ಞಾನವನ್ನು ನಾವು ಅವರಿಗೆ ಪ್ರಸಾರಣೆ ಮಾಡಬೇಕಾಗ್ತದೆ ಅವಶ್ಯಕತೆ ಇರ್ತದೆ ಓಕೆ ಡಾಕ್ಟರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆಯ ವಿಚಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿದರೆ ನಿಮಗೂ ಕೂಡ ಧನ್ಯವಾದಗಳು ಡಾಕ್ಟರ್ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಟ್ವೆಂಟಿ ಫೋರ್ ಸೆವೆನ್